ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಅಷ್ಟೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಂಡು ವಿಶೇಷವಾಗಿ ರಾಶಿ ಮತ್ತು ಲಗ್ನಗಳ ಬಗ್ಗೆ ಮಾತಾಡಿದ್ದೆ ಸೊ ಅದನ್ನು ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತೇನೆ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಕೇಳಿಸ್ಕೊಳ್ಳಿಕ್ಕೆ ಪ್ರಾರ್ಥನೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದಕ್ಕಿಂತ ಮುಂಚೆ ಈ ಸಿಕ್ಕ ಸೂಚನೆ ನಿಮಗೋಸ್ಕರ ಆರದೇ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಆಗಿರುತ್ತದೆ ಅದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಸೊ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ನಾನು ಕುಂಭ ರಾಶಿನೇ ಲಗ್ನವಾಗಿ ಬಂದಾಗ ಏನಪ್ಪ ಆಗುತ್ತೆ ಅಂತ ಹೇಳಿದ್ದೇನೆ ಶಾರ್ಟ್ ಕಟ್ಟಲ್ಲಿ ಕೆಲಸ ಮಾಡುವರು ಯಾವುದೇ ಕೆಲಸವನ್ನು ಪೂರ್ತಿ ಮಾಡಿಯೇ ಮಾಡುವವರು ಮಾಡಲೇಬೇಕು ಈಗ ಆಗಲೇಬೇಕು ಅಲ್ವಾ ತನ್ನ ಇಚ್ಛೆ ಪೂರೈಕೆ ಆಗುವವರಿಗೆ ಸತತ ಪ್ರಯತ್ನ ಮಾಡುವವರು ಹಣ ಮಾಡಬೇಕು ಅನ್ನುವ ದೊಡ್ಡ ಹಂಬಲ ಹಣ ಅಂದರೆ ಎಲ್ಲದರಲ್ಲೂ ಕೂಡ ಹಣ ಓಕೆ ಹಣ 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 ಇದು ಬಹಳ ಮುಖ್ಯವಾಗಿರ್ತದೆ ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕು ಅದು ಏನೇ ಬೇಕಾದಿರಲಿ ಹೇಗೆ ಬೇಕಾದಿರಲಿ ದುಡ್ಡು ಮಾಡಬೇಕನ್ನು ತೀವ್ರ ಇಚ್ಛೆಯನ್ನು ಹೊಂದತಕ್ಕಂಥವ್ರು ಇವರಾಗಿರ್ತಾರೆ ಆಸೆ ಸ್ವಲ್ಪ ಕಡಿಮೆ ಮಾಡಬೇಕು ನನ್ನ ಲೆಕ್ಕದಲ್ಲಿ ರೈಟಾ ಓಕೆನಾ ಆಸೆ ಇರ್ತದೆ ಕೆಲವರಿಗೆ ಆಸೆ ಇರ್ತದೆ ಬ ಹಣನೇ ಬರಲ್ಲ ಅಂತ ಪರಿಸ್ಥಿತಿ ರೈಟೆ ಇಲ್ಲ ಕೆಲವರೆಲ್ಲ ಏನೇ ಮಾಡಿದ್ರು ಕೂಡ ಅದು ಹಣಕ್ಕೋಸ್ಕರನೇ ಮಾಡುವಂಥ ಸಾಧ್ಯ ತೀರಾ ಜಾಸ್ತಿ ಕುಂಭಲಗ್ನದವ್ರು ಬಟ್ ಕುಂಭ ಲಗ್ನದವ್ರು ಯಾವತ್ತಿದ್ರೂ ಕೂಡ ನೋಡಿ ಅಲ್ಲಿ ಏನಾಗುತ್ತೆ ಸಿಂಬಲ್ ಕೊಟ್ಟಿದ್ದಾರೆ ರಾಶಿ ಕೊಟ್ಟಿದ್ದಾರೆ ಕುಂಭ ರೈಟಾ ಅದಕ್ಕೊಂದು ಸಿಂಬಲ್ ಇದೆ ಕುಮ್ಮ ಅಂದರೆ ಮಡಿಕೆ ಓಕೆ ಅದನ್ನು ಸಿಂಬಲ್ ಹೇಗೆ ಕೊಟ್ಟಿದ್ದಾರೆ ಅಂದರೆ ಆ ಮಡಿಕೆಯನ್ನು ಒಬ್ಬ ವ್ಯಕ್ತಿ ಹೊತ್ತುಕೊಂಡಿರ್ತಾನೆ ಆ ಮಡಿಕೆಯಲ್ಲಿ ಒಂದು ತೂತಾಗಿರ್ತದೆ ಒಂದು ನೀರು ಹೊರಗೆ ಹೋಗ್ತಾ ಇರ್ತದೆ ರೈಟಾ ಸೊ ಅದರ ಅರ್ಥ ಏನಂದರೆ ಲಗ್ನದವರು ವಿಶೇಷ ರೀತಿಯಲ್ಲಿ ದಾನ ಮಾಡಬೇಕಂತ ಉಂಟು ಓಕೆ ಅವರಲ್ಲಿ ಇದ್ದದನ್ನು ಬೇರೆಯವ್ರಿಗೆ ಕೊಡಲೇಬೇಕಂತ ಉಂಟು ಅದು ಕೊಟ್ಟರೆ ಇವರ ಲೈಫ್ ಏನಾಗುತ್ತೆ ಪ್ರೊಸೀಡ್ ಆಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ ಅನ್ಯಥ ಕೆಲವೊಮ್ಮೆ ಸಮಸ್ಯೆಗಳ ಕೂಪದಲ್ಲಿ ಸಿಕ್ಕಾಕೊಂಡು ಓದಾಡಬೇಕಾದಂತಹ ಅನಿವಾರ್ಯತೆ ಇವ್ರ ಪಾಲಿಗಂತೂ ಖಂಡಿತ ಬರ್ಬೋದು ಸೊ ಅದನ್ನು ಯಾವಾಗ ಮನಗಾಣ್ತಾರೆ ತುಂಬ ಚೆನ್ನಾಗಿ ಯಾಕಂದರೆ ಇವ್ರಿಗೆ ಏನಾಗುತ್ತೆ ಇವ್ರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಮೂವತ್ತರಿಂದ ಮೂವತ್ತೊಂಬತ್ತು ನಲ್ವತ್ತರಿಂದ ನಲವತ್ತೊಂಬತ್ತು ಐವತ್ತರಿಂದ ಐವತ್ತೊಂಬತ್ತು ಇವರಿಗೆ ತಕ್ಕ ಮಟ್ಟಿಗೆ ಒಳ್ಳೆಯ ಒಂದು ಜಾ ಲೈಫ್ ಇದ್ದೇ ಇರ್ತದೆ ಅಲ್ಲಿವರೆಗೂ ಕೂಡ ಅಲ್ಲಿ ಭಗವಂತ ಅಷ್ಟೊಳ್ಳೆ ಲೈಫ್ ಬರೆದಂತೂ ಕಳಿಸಿ ಇರ್ತಾರೆ ಬಟ್ ಅದನ್ನು ಹೇಗೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತೀರಾ ಯಾವ ಕರ್ಮ ಮಾಡ್ತೀರಾ ಅದರ ಮೇಲಿಂದ ಏನಾಗುತ್ತೆ ಫಲಾಫಲಗಳು ಬರಲಿಕ್ಕೆ ಶುರುವಾಗ್ತವೆ ನಿಮಗೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಾವು ಮೊನ್ನೆ ಹೇಳಿದೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಏಜ್ ಸಿರೀಸ್ ಬರುವಾಗ ಮನೆ ಮಾಡುವಂಥ ಯೋಗ ಇವರಿಗೆ ಕ್ರಿಯೇಟ್ ಆಗುತ್ತೆ ಕೆಲವರು ಮಾಡಿರ್ತಾರೆ ಮಾಡಿರಲ್ಲ ಕೆಲವರೆಲ್ಲ ಚಿಕ್ಕ ಗಾಡಿ ತಗೊಳ್ತಾರೆ ಅದೆಲ್ಲ ಓಕೆನೇ ಪರವಾಗಿಲ್ಲ ಬಟ್ ಇವರ ಹಣಕಾಸನ್ನ ಮನೆಗೆ ವಿನಿಯೋಗ ಮಾಡಬೇಕು ತಾಯಿಗೆ ಕೊಡಲೇಬೇಕು ತಾಯಿಗೆ ಬಾರಿ ಬಾರಿಗೂ ಹಣ ಇವರು ಕೊಡ್ತಾನೆ ಇರಬೇಕು ಆಗ ಇವರ ಜೀವನದಲ್ಲಿ ಆ ಸುಖ ಅಂತ ಏನು ನೋಡಿ ಅದು ವಿಶೇಷ ರೀತಿಯಲ್ಲಿ ವರ್ಕ್ ಆಗ್ಲಿಕ್ಕೆ ಶುರುವಾಗುತ್ತೆ ತುಂಬಾ ಚೆನ್ನಾಗಿ ಸುಖವನ್ನು ಇಂಡಿಕೇಶನ್ ಇದೆ ಯಾವಾಗ ತಾಯಿಗೆ ಬಾರಿ ಬಾರಿ ಹಣ ಕೊಡೋದು ಅಥವಾ ಅವರಿಗೆ ಬೇಕಾದ ವಸ್ತುಗಳನ್ನು ತಂದು ಕೊಡೋದು ಏನು ಬೇಕೋ ಅದು ಅಲ್ವಾ ಅಥವಾ ಮನೆಗೆ ಬೇಕಾದ ವಸ್ತುಗಳನ್ನು ತಂದು ಕೊಡೋದು ಕೂಡ ನಡೀತದೆ ಸೊ ಇದನ್ನು ಮಾಡಿದಾಗ ಹಣವನ್ನು ಅದಕ್ಕೋಸ್ಕರ ವಿನಿಯೋಗ ಮಾಡಿದಾಗ ನಿಮಗೆ ಬಹಳ ಒಳ್ಳೆಯ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿದೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಎಲ್ಲರೂ ಬೇಕಾದ್ರೆ ಇದನ್ನು ಟ್ರೈ ಮಾಡಿ ನೋಡ್ಬೋದು ನಮ್ಮ ಅದರಲ್ಲೂ ವಿಶೇಷ ರೀತಿಯಲ್ಲಿ ಓಕೆನಾ ಅದೇ ನಿಮಗೆ ಮೂವತ್ತರಿಂದ ಮೂವತ್ತೊಂಬತ್ತು ಬಂದಾಗ ಅಲ್ಲಿ ಎಲ್ಲೊಂದು ಕಡೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ವಿಚಾರಗಳಲ್ಲಿ ಬಹಳ ಉನ್ನತ ಮಟ್ಟಕ್ಕೆ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ನಿಮಗೆ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದು ಕೆಲಸದಲ್ಲಿ ಏನಾದರೂ ಹೊಸತು ಸ್ಟಾರ್ಟ್ ಆಗುತ್ತೆ ಹೊಸ ಕೆಲಸ ಬರುತ್ತೆ ಏನಾದರೂ ಹೊಸ ಹೊಸ ಯೋಜನೆಗಳನ್ನು ಹಾಕ್ಕೊಳ್ತೀರಾ ಅದರ ಮುಖಾಂತರ ತುಂಬ ಚೆನ್ನಾಗಿ ಪ್ರೊಸೀಡ್ ಆಗ್ತೀರ ಅಂದರೆ ಒಂದು ಇಂಡಿಕೇಷನ್ದೇ ತರ್ಟಿ ಟು ತರ್ಟಿ ಏಸ ಅದನ್ನು ಕೂಡ ನೀವು ಖಂಡಿತ ಮಾಡಿ ಅದು ವರ್ಕ್ ಆಗಿದೆ ನಲವತ್ತರಿಂದ ನಲವತ್ತೊಂಬತ್ತಂತೂ ತುಂಬಾ ಅಲ್ಟಿಮೇಟ್ ಆಗಿರುವಂಥದ್ದು ತುಂಬ ಚೆನ್ನಾಗಿರುತ್ತೆ ಬಟ್ ಈ ಸಮಯದಲ್ಲಿ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇರ್ತವೆ ಅದರ ಜೊತೆಗೆ ಭೂಮಿ ವಿಚಾರ ಮನೆ ವಿಚಾರದಲ್ಲಿ ಕೂಡ ಕೆಲವೊಮ್ಮೆ ವ್ಯಾಜ್ಯಗಳು ಬರ್ಬೋದು ಅಥವಾ ಕೆಲವೊಮ್ಮೆ ನೀವು ಬ್ಯಾಂಕಿಂದ ಲೋನ್ ತೆಗೆದು ನೀವು ಎಲ್ಲೊಂದು ಕಡೆ ಮನೆ ಮಾಡಬಹುದು ಅಂತ ಒಂದು ಇಂಡಿಕೇಷನ್ ಇರ್ತದೆ ಅದು ಕೂಡ ಬಹಳ ಚೆನ್ನಾಗಿ ವರ್ಕ್ ಆಗುವಂಥದ್ದು ಐವತ್ತರಿಂದ ಐವತ್ತೊಂಬತ್ತು ಕೂಡ ನಿಮ್ಮ ಪಾಲಿಗೆ ಒಳ್ಳೆ ಪೀರಿಯಡ್ ಅಂತ ಹೇಳಿದ್ರೆ ಪರವಾಗಿಲ್ಲ ಆ ಮೂಮೆಂಟಲ್ಲಿ ಕೂಡ ನೀವು ಟ್ರಾವೆಲಿಂಗ್ ಮಾಡ್ತೀರಾ ದೂರ ಹೋಗ್ತೀರಾ ಆನಂತರ ಕೆಲವರೆಲ್ಲ ಬಿಸ್ನೆಸ್ ಮಾಡ್ತಾರೆ ಐವತ್ತರಿಂದ ಐವತ್ತೊಂಬತ್ತು ಅದು ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ನಾನು ಹೇಳುವುದಾದ್ರೆ ಐವತ್ತರಿಂದ ಕೂಡ ನಿಮಗೆ ಒಳ್ಳೆ ಲೈಫನ್ನು ಭಗವಂತಂತೂ ಕೊಟ್ಟಿರ್ತಾನೆ ಅದನ್ನು ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತೀರಾ ನಿಮ್ಮ ಕರ್ಮ ಏನು ಅದರ ಮೇಲಿಂದ ಡಿಪೆಂಡ್ ಆಗ್ತದೆ ವಿಪರೀತ ಆಸೆಗೆ ಒಳಗಾಗದಾಗ ವಿಪರೀತ ತೀವ್ರಗತಿಯ ಒಂದು ಆಸೆಗೊಳಗದು ತೊಂದರೆ ಕೂಡ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಓಕೆನಾ ಐವತ್ತರಿಂದ ಐವತ್ತೊಂಬತ್ತು ನೋಡಿ ಎಲ್ಲೇನಾಗುತ್ತೆ ಐವತ್ತರಿಂದ ಐವತ್ತೊಂಬತ್ತರ ಒಂದು ಏಜ್ ಸೀರೀಸಲ್ಲಿ ನಿಮಗೆ ಎಲ್ಲೊಂದು ಕಡೆ ಈ ಮಕ್ಕಳು ಮಕ್ಕಳ ವಿಚಾರದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಖಂಡಿತ ಇದ್ದೇ ಇರ್ತವೆ ಸ್ವಲ್ಪ ನೋಡ್ಕೊಳ್ಬೇಕು ಒಂದು ವೇಳೆ ನಿಮ್ಮ ಕರ್ಮ ಚೆನ್ನಾಗಿದೆ ಅಂದಾಗ ಅದಕ್ಕೆ ಒಂದು ದಾರಿ ಕಂಡು ಬರ್ಬೋದು ನೀವೇನು ಮಾಡಬೇಕಂತ ಇಲ್ಲಾಂದರೆ ಕೆಲವೊಂದು ಬಾರಿ ತೊಂದರೆಗಳನ್ನು ಅನುಭವಿಸಿಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬಂದೇ ಬರ್ತದೆ ಸ್ವಲ್ಪ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಪರವಾಗಿಲ್ಲ ಹಾಗಾದ್ರೆ ಕುಂಭಲಗ್ನದವ್ರಿಗೆ ನಾವು ದಶಾಭುಕ್ತಿಯ ಬಗ್ಗೆನೇ ಬಂದಾಗ ಇದರಲ್ಲಿ ಶನಿ ದಶೆ ಅಂತ ಏನುಂಟು ಅವ್ರಿಗೆ ತಕ್ಕ ಮಟ್ಟಿಗೆ ಓಕೆ ಅಂತ ಹೇಳ್ತೇನೆ ದಶೆಯಲ್ಲಿ ದೂರ ಪ್ರಯಾಣ ಮಾಡುವಂಥ ಹೋಗಿ ಯೋಗ ದೂರ ಹೋಗುವಂಥ ಯೋಗ ಕೆಲಸ ಚೇಂಜ್ ಮಾಡುವಂಥ ಯೋಗ ನಿಮ್ಮ ಪಾಲಿಗಂತೂ ಖಂಡಿತ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಶನಿ ಶನಿ ದಶೆ ಸ್ಟಾರ್ಟ್ ಆದಾಗ ತಕ್ಕ ಮಟ್ಟಿಗೆ ಒಳ್ಳೆ ಇರುತ್ತೆ ಅದರಲ್ಲೂ ಕೂಡ ದೂರ ಹೋಗುವವರಿಗಂತೂ ತುಂಬಾ ಫೇವರಬಲ್ ಆಗಿರ್ತದೆ ಶನಿಯ ಪೊಸಿಷನ್ ಚೆನ್ನಾಗಿರಬೇಕು ಬೇಕು ಶನಿಯ ಪೊಸಿಷನ್ ಚೆನ್ನಾಗಿದ್ರೆ ಆಗ ಆ ಒಂದು ಶನಿದಶೆ ಏನು ನೋಡಿ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆ ಯಾಕಂದರೆ ಶನಿ ಬಂದು ವ್ಯಯಾಧಿಪತಿ ವ್ಯಯಾಧಿಪತಿ ಆದಾಗ ಖರ್ಚು ವೆಚ್ಚ ಜಾಸ್ತಿ ಮಾಡಿಸ್ತಾನೆ ಕೆಲವೊಮ್ಮೆ ಹಾಸ್ಪಿಟಲೈಸ್ ಮಾಡಬಲ್ಲ ಕೆಲವೊಮ್ಮೆ ವಿದೇಶಕ್ಕೆ ಕಳಿಸಬಲ್ಲ ಕೆಲವೊಮ್ಮೆ ಮನೆ ಬಿಟ್ಟು ದೂರ ಹೋಗುವಂತೆ ಮಾಡಬಲ್ಲ ಆವಾಗೆಲ್ಲ ನೀವು ಕಷ್ಟವನ್ನು ಅನುಭವಿಸಬೇಕಾಗುತ್ತೆ ತೊಂದರೆಗಳನ್ನು ಕ್ರಿಯೆ ತೊಂದರೆಗಳನ್ನು ಅನುಭವಿಸಬೇಕು ಇಂಥದ್ದೆಲ್ಲ ಪರಿಸ್ಥಿತಿ ಅಲ್ಲಿ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ಅಪ್ಪ ಸ್ವಾರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಅದಕ್ಕಿಂತ ಮುಂಚೆ ಕರೆಯಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ನಿಮ್ಮ ಹೆಸರು ಹೇಳಿಮ್ಮ ಯಾರ್ ಬಗ್ಗೆ ತಿಳ್ಕೊಬೇಕು ಹೇಳಿ ತಾಯಿ ನಿಮ್ಮ ಹೆಸರು ಅಮ್ಮ ನಿಮ್ಮ ಹೆಸರು ಹೇಳಿಮ್ಮ ಅವರ ಹೆಸರು ಹೇಳಿಮ್ಮ ನಿಮ್ಮ ಪತಿರ ಹೆಸರು ಅವರ ಹುಟ್ಟಿದ ದಿನಾಂಕ ಹೇಳಿ ತಾಯಿ ಸಮಯ ಓಕೆ ಅವರ ನಕ್ಷತ್ರ ಹೇಳಿಮ್ಮ ನಕ್ಷತ್ರ ಈಗ ಐದುವರೆ ಅಂತ ಹೇಗಮ್ಮ ಡಿಸೈಡ್ ಮಾಡೋದು ಅದನ್ನು ಅದನ್ನು ಮೂವತ್ತು ಮೂವತ್ತು ತಾರೀಕು ರಾತ್ರಿ ಮೂವತ್ತೊಂದು ಅಂತ ಮಾಡೋದಮ್ಮ ಅಥವಾ ಮೂವತ್ತೊಂದು ರಾತ್ರಿ ಒಂದು ಅಂತ ಕನ್ಸಿಡರ್ ಮಾಡಿದೆ ಹೇಗೆ ನಕ್ಷತ್ರ ಅದಕ್ಕೆ ನಕ್ಷತ್ರ ಬೇಕು ಅಂತ ಹೇಳು ಓಕೆ ತೋ ಇಂಥ ಜಾತಗಳಿದ್ದಾಗ ದಯವಿಟ್ಟು ನಕ್ಷತ್ರಗಳನ್ನು ನೆನಪಿಟ್ಕೊಳ್ಳಿ ಯಾಕಂದರೆ ಕನ್ಫ್ಯೂಸರ್ ಟೋಟಲಿ ನಮಗೆ ಅಲ್ವಾ ಯಾಕಂದರೆ ದಶ ಕಂಪ್ಲೀಟ್ ಚೇಂಜ್ ಆಗುತ್ತೆ ಅಲ್ವಾ ಯಾಕಂದರೆ ತಾರೀಕು ಮೂವತ್ತೊಂದು ತಾರೀಕು ರಾತ್ರಿ ಮೂವತ್ತೊಂದು ಬೆಳಿಗ್ಗೆನಾ ಮೂವತ್ತೊಂದು ರಾತ್ರಿ ಅಲ್ವಾ ಅಲ್ಲಿ ಹಾಕಿರ್ತಾರೆ ಅಲ್ವಾ ಸ್ಕ್ರೋಲ್ ಹಾಕಿ ಹಾಕಿರ್ತಾರೆ ಮೂವತ್ತು ಒಂದು ಮೂವತ್ತೊಂದು ಒಂದು ಮೂವತ್ತು ಮೂವತ್ತೊಂದು ಇಪ್ಪತ್ತೊಂಬತ್ತು ಮೂವತ್ತು ಈ ರೀತಿ ಹಾಕಿರ್ತಾರೆ ದಯವಿಟ್ಟು ಅದನ್ನು ಕನ್ಸಿಡರ್ ಮಾಡಿ ಹೇಳಿ ಅಂತ ಹೇಳ್ತೇನೆ ಅದ್ರ ಜೊತೆಗೆ ನಕ್ಷತ್ರಗಳನ್ನು ಹೇಳ್ಕೊಂಡಾಗ ಅಷ್ಟು ಕನ್ಫ್ಯೂಸ್ ಅಂತೂ ಆಗಲ್ಲ ಡೌಟ್ ಓಕೆನಾ ತುಂಬ ಚೆನ್ನಾಗಿದೆ ಓಕೆ ಕುಂಭಲಗ್ನದವರಿಗೆ ನಮ್ಮ ಒಂದು ಶನಿ ದಶೆ ಅಂತ ಏನಿದೆ ಅದು ವಿಶೇಷ ರೀತಿಯಲ್ಲಿ ಎಲ್ಲೊಂದು ಕಡೆ ಸ್ವಲ್ಪ ಲಾ ಪ್ರಾಸಸ್ಸನ್ನು ಉಂಟು ಮಾಡಬಲ್ಲದು ಬಟ್ ದೂರ ಹೋಗದಾದ್ರೆ ಪರವಾಗಿಲ್ಲ ಕಷ್ಟ ಕಷ್ಟಗೊಳಿಸ್ತಾನೆ ನೋಡಿ ಶನಿ ದಶೆ ಬಂದಾಗ ಯಾವತ್ತಿದ್ರೂ ಕೂಡ ಮೃತ್ಯು ತುಲ್ಯ ಕಷ್ಟವನ್ನು ಕೊಡ್ತಾನೆ ಅಂತ ಇಂಡಿಕೇಶನ್ ಅಂತ ಇರ್ತದಪ್ಪ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ ಕನ್ಫರ್ಟ್ ಆಗಿರಬೇಕಾಗತ್ತೆ ತುಂಬ ಸುಲಭತ್ತು ಖಂಡಿತ ಅಲ್ಲ ಕೊಟ್ಟೇ ಕೊಡ್ತಾನೆ ಆತನ ಒಂದು ನಿಮಗೆ ಶನಿ ಬೇಕಾದರೆ ಆತ ಮೂಲ ತ್ರಿಕೋನದಲ್ಲಿರಲಿ ಅಲ್ವಂದರೆ ಕುಂಭರಾಶಿಯಲ್ಲಿರಲಿ ಅಥವಾ ಆತ ಹುಚ್ಚನಾಗಿ ತುಲಾರಾಶಿಯಲ್ಲಿರಲಿ ಪ್ಲೇಸ್ಮೆಂಟ್ ಚೆನ್ನಾಗಿರಲಿ ಅಥವಾ ಲಗ್ನಕ್ಕೆ ಆತ ಕೇ ಆತ ತ್ರಿಕೋನಗಳಲ್ಲಿ ತ್ರಿಕೋನಗಳಲ್ಲಿರಲಿ ಏನೇ ಇರಲಿ ಬಟ್ ಆತನ ಒಂದು ಎಫೆಕ್ಟ್ ಏನುಂಟು ನೋಡಿ ಆತನ ಒಂದು ಪರಿಣಾಮ ಏನುಂಟು ಆತ ಅಂತ ಏನು ಮಾಡ್ತಾರೆ ಅದನ್ನೂ ಕೊಟ್ಟೆ ನಿಮಗೆ ಅದನ್ನು ಕೊಟ್ಟು ಆತ ಸಾಟಿಸ್ಫೈಡ್ ಆಗ್ತಾನೆ ಪರವಾಗಿಲ್ಲ ಅಲ್ಲಿವರೆಗೆ ಎಲ್ಲಿವರೆಗೆ ಬುದ್ಧಿ ಕಲಿಸಬೇಕು ಅಷ್ಟನ್ನಂತೂ ಬುದ್ಧಿ ಕಲಿಸ್ತಾನೆ ಯಾಕಂದರೆ ಆತ ಕರ್ಮಾಧಿಪತಿ ನ್ಯಾಚುರಲ್ ಕರ್ಮಾಧಿಪತಿ ಅದಕ್ಕೋಸ್ಕರ ಶನಿಯ ಪೊಸಿಷನ್ ನಿಮ್ಮ ಜಾತಕದಲ್ಲಿ ಹೇಗಿದೆ ಆ ರೀತಿ ನಿಮ್ಮ ಕರ್ಮ ನಡೆಯುತ್ತೆ ಅಂತ ಒಂದು ಇಂಡಿಕೇಷನ್ ಇರ್ತದೆ ಅಲ್ವಾ ಶನಿ ಶನಿ ಮಹಾರಾಜನನ್ನು ನೋಡಿಕೊಂಡಾಗ ನಿಮ್ಮ ಕಾರ್ಯಕ್ಷೇತ್ರ ಹೇಗೆ ಯಾವ ರೀತಿ ಇರ್ತದೆ ಅಲ್ಲಿ ಏನನ್ನ ನೀವು ಅದನ್ನು ಆಕ್ಟಿವ್ ಮಾಡ್ಕೊಂಡಿರ್ತೀರಿ ಅಂತ ಒಂದು ಇಂಡಿಕೇಶನ್ ಇರ್ತದೆ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಶನಿ ಮಹಾರಾಜ ಒಂದು ಬುಧನ್ ಜ್ಯೋತಿ ಸೇರ್ಕೊಂಡಿರ್ತಾನೆ ಅಂತ ಇಟ್ಟುಕೊಳ್ಳೋಣ ನಿಮ್ಗೆ ಯಾವಾಗಲೂ ಬಿಸ್ನೆಸ್ ಮಾಡೋ ಮೈಂಡೇ ಬಂದಿರುತ್ತೆ ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಅದಕ್ಕೆ ಸಮಯ ಬಂದಾಗ ಬಿಸ್ನೆಸ್ ಮಾಡ್ಬೋದು ನೀವು ಇಲ್ಲ ಅಂತೇನಿಲ್ಲ ಬಟ್ ಅದು ಪೊಸಿಷನ್ ಚೆನ್ನಾಗಿದೆ ಯಾಕಂದರೆ ಆರೋ ಅಧಿಪತಿ ಅದರ ಅಧಿಪತಿ ಯಾರಿರ್ತಾರೆ ಶನ ಮತ್ತು ಬುಧ ಸೇರಿದ ಅಧಿಪತಿ ಆತ ಚೆನ್ನಾಗಿದ್ದಾಗ ನೀವು ಖಂಡಿತ ಬಿಸ್ನೆಸ್ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳಿದೆ ಅದೇ ಶನಿ ಮತ್ತು ರಾಹು ಸೇರಿಕೊಳ್ಳೋದು ಒಳ್ಳೆಯ ಲಕ್ಷಣ ಅಲ್ಲ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ಬಹಳ ಸುಳ್ಳುಗಳನ್ನು ಮಾತಾಡ್ತಾರೆ ಸುಳ್ಳು ಸುಳ್ಳೆ ಮಾತಾಡ್ತಾರೆ ದೊಡ್ಡ ದೊಡ್ಡದು ಮಾತಾಡ್ತಾರೆ ಕೆಲವೊಂದು ಬಾರಿ ಅದು ತೀಕ್ಷ್ಣ ಪರಿಣಾಮಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಬರ್ಬೋದು ಅದರ ಮುಖಾಂತರ ಕೆ ತುಂಬ ಕೇರ್ಫುಲ್ ಆಗಿರಬೇಕು ಅದೇ ಶನಿ ಗುರು ಸೇರಿಕೊಂಡಾಗ ಪರವಾಗಿಲ್ಲ ನಿಯತ್ತಾಗಿ ಕೆಲಸ ಮಾಡ್ತಾರೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ಕೆಲವರು ನಿಯತ್ತಾಗಿ ಕೆಲಸದ್ದು ಮಾಡಿ ಮಾಡ್ತಾರೆ ಕೆಲವರು ತುಂಬ ಆಸೆಗೊಳಪಡ್ತಾರೆ ಯಾಕಂದರೆ ಗುರು ಬಂದು ದೊಡ್ಡ ಗ್ರಹ ಶನಿ ಕೂಡ ದೊಡ್ಡ ಗ್ರಹನೇ ಗುರು ಬಂದು ತುಂಬಾ ಗುರುತ್ವಾಕರ್ಷಣೆ ಗ್ರಹ ಅದಕ್ಕೋಸ್ಕರ ಅವರಿಗೆ ದೊಡ್ಡ ಮಟ್ಟಿಗೆ ಬೇಕು ತೀವ್ರಗತಿಯಲ್ಲಿ ಬೇಕು ಅಥವಾ ಅಬಂಡೆನ್ಸ್ ಬೇಕು ಅಲ್ವಾ ಅಂದರೆ ಮಾತ್ರ ಮಾಡ್ತೇನೆ ಇಲ್ಲ ಅಂದರೆ ಮಾಡಲ್ಲ ಒಳ್ಳೆ ಸಂಬಳ ಬೇಕು ನನಗೆ ಅಂದರೆ ಕೆಲಸ ಮಾಡ್ತೇನೆ ಇಂಥದ್ದೆಲ್ಲ ಮೆಂಟಾಲಿಟಿ ಇರ್ತದೆ ಶನಿ ಮತ್ತು ಗುರುವಿನ ಒಂದು ಕಾಂಬಿನೇಷನ್ ಬಂದಾಗ ವಿಶೇಷ ಇದೆ ಅದಕ್ಕೋಸ್ಕರ ಏನಾಗುತ್ತೆ ಕೆಲವೊಂದು ಬಾರಿ ಅನಿಸ್ಕೊಳ್ಳಿ ನಿಮ್ಮ ಸಪ್ತಮಾಧಿಪತಿ ಗುರು ಜೊತೆಗೆ ಸೇರ್ಕೊಂಡಾಗ ಅಥವಾ ಸಪ್ತಮದಲ್ಲಿ ಗುರು ಬಂದಾಗ ಅಥವಾ ನಿಮ್ಮ ತುಲಾರಾಶಿಯಲ್ಲಿ ಗುರು ಬಂದಾಗ ಅವರು ಅವರಿಗೆಲ್ಲ ಮದುವೆ ಡಿಲೇ ಆಗುತ್ತೆ ಯಾಕಂದರೆ ಅವರ ಒಂದು ಚೆಕ್ ಲಿಸ್ಟ್ ಏನು ಅದು ಉದ್ದ ಇರ್ತದಲ್ವ ನನಗೆ ಹುಡುಗಿ ಹಾಗೆ ಬೇಕು ಹೀಗೆ ಬೇಕು ಪ್ರಾಸ್ಪೆಟ್ ಹೀಗಿರಬೇಕು ಅವಳು ಹೀಗೆ ಸೀರೆ ಅವಳು ಹೀಗಿರಬೇಕು ಹೈಟ್ ಇಷ್ಟಿರ್ಬೇಕು ವೆಯ್ಟ್ ಇಷ್ಟಿರಬೇಕು ಅವಳಿಗೆ ಇಷ್ಟು ಸಂಬಳ ಬರಬೇಕು ಅವ್ರಿಗೆ ಆಸ್ತಿ ಪ ಇದೆಲ್ಲ ಉಂಟಲ್ಲ ಇದೆಲ್ಲ ನೋಡ್ಕೊಂಡು ನೋಡ್ಕೊಂಡು ನೋಡ್ಕೊಂಡ್ರೆ ಮತ್ತೆ ನಲವತ್ತೈದು ಮೇಲೆ ಹೋಗುತ್ತೆ ಮದುವೆ ಆಗುವಾಗ ಮದುವೆ ಆಗಲಿಕ್ಕೆ ಅದು ಬಿಡುವುದಿಲ್ಲ ರೈಟಾ ಇಂಥ ಅದಕ್ಕೋಸ್ಕರ ಯಾವಾಗ ಸೆವೆಂತ್ ಹೌಸಲ್ಲಿ ಗುರು ಬಂದುಬಿಡ್ತಾನೆ ಸೆವೆಂತ್ ಲಾರ್ಡ್ ಜೊತೆಗೆ ಗುರು ಬಂದ್ಬಿಡ್ತಾನೆ ಅಥವಾ ತುಲಾರಾಶಿಯಲ್ಲಿ ಗುರು ಬಂದ್ಬಿಡ್ತಾನೆ ಕೇರ್ಫುಲ್ ಆಗಿರಬೇಕು ಅಷ್ಟು ಡಿಮಾಂಡ್ ಅಂತೂ ನೀವು ಮಾಡುವ ಹಾಗಿಲ್ಲ ಅಲ್ವಾ ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೊಂಡು ಹೋದಾಗ ಯಾಕಂದ್ರೆ ಗುರು ಏನ್ ಮಾಡ್ತಾನೆ ಗುರು ನಿಮ್ಮನ್ನು ಸನ್ಯಾಸಿ ಆಗೋಲಿಕ್ಕೆ ಕರ್ಕೊಂಡು ಹೋಗ್ತಾನೆ ಅಲ್ವಾ ಗುರುವಿನ ಕೆಲಸ ಏನಿರ್ತದೆ ಕೊಡುವುದು ಮಾತ್ರ ಮತ್ತೆ ಜ್ಞಾನ ಜ್ಞಾನವನ್ನು ಉಪಯೋಗ ಮಾಡ್ತಾರೆ ಹಾಕ್ಕೊಂಡು ಕೆಲಸ ಮಾಡಬೇಕಾದಂತಹ ಅನಿವಾರ್ಯತೆ ಓಕೆ ಗುರು ಕೊಡುವುದು ತೆಗೆದುಕೊಳ್ಳುವುದಲ್ಲ ಅದಕ್ಕೋಸ್ಕರ ಬೇರೆಯವ್ರನ್ನ ತೆಗೆದುಕೊಳ್ಳಿಕ್ಕೆ ನೀವು ಇಷ್ಟಪಟ್ಟಾಗ ಆ ಗುರು ತನ್ನ ಕೆಲಸವನ್ನು ನಿಲ್ಲಿಸಿಬಿಡ್ತಾನೆ ಅದೇ ನೀವು ಆ ಒಂದು ಹುಡುಗಿ ಯಾರೇ ಆದರೂ ಬರಲಿಪ್ಪ ಅವಳು ಪಾಪದವಳೇ ಆಗಿರಲಿ ಅವಳನ್ನು ನಾನು ಸಾಕ್ತೇನೆ ಅವಳ ಕುಟುಂಬ ನಾನು ನೋಡ್ತೇನೆ ನನಗೇನು ತೊಂದರೆ ಇಲ್ಲ ನನಗೆ ಒಳ್ಳೆಯದೇ ಆಗ್ಬೋದು ಈ ರೀತಿಯಾದ ಮೆಂಟಾಲಿಟಿಯನ್ನು ಇಟ್ಕೊಂಡು ನೀವು ಮದುವೆ ಆದ ಆಗಿದ್ದೇ ಆದಲ್ಲಿ ಗುರುವಿನಿಂದ ಎಲ್ಲ ರೀತಿಯಲ್ಲಿ ಕೂಡ ಪ್ರಾಸ್ಪರ್ಟಿವಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಓಕೆ ಯಾಕಂದರೆ ನೀವೇನು ಮಾಡಿದ್ದೀರಿ ನೀವು ಅಲ್ಲಿಂದ ಪಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಿಮ್ಮಿಂದಲೇ ಕೊಡುವಂತಹ ಒಂದು ಮೆಂಟಾಲಿಟಿಯನ್ನು ಬೆಳೆಸ್ಕೊಂಡು ಆಗ ಏನಾಯಿತು ನಿಮಗೆ ಆ ಗುರುವಿನ ಮುಖಾಂತರ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಇದು ಗುರುವಿನ ವಿಶೇಷತೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರೆಲ್ಲ ನೋಡ್ಕೊಳ್ಳಿ ನಿಮ್ಮ ಗುರು ಎಲ್ಲಿದ್ದಾನೆ ಮೂರನೇ ಮನೆಯಲ್ಲಿ ಗುರು ಇದ್ದರೂ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಸಪ್ತಮದಲ್ಲಿ ಗುರು ಇದ್ದರೂ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಆನಂತರ ಸೆವೆಂತ್ ಲಾರ್ಡ್ ಜೊತೆಗೆ ಅಂದರೆ ಏಳನೇ ಮನೆ ಅಧಿಪತಿ ಜೊತೆಗೆ ಗುರು ಸೇರಿಕೊಂಡು ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಕೆಲವೊಂದು ಬಾರಿ ಶುಕ್ರನ ಜೊತೆ ಗುರು ಸೇರಿಕೊಂಡು ಕೂಡ ಈ ಪರಿಸ್ಥಿತಿ ಕ್ರಿಯೇಟ್ ಆಗ ನೀವು ಉಲ್ಟಾ ಹೋದಾಗ ನಾನು ನೋಡ್ಕೊಳ್ತೀನಪ್ಪ ಪರವಾಗಿಲ್ಲ ನನಗೆ ಕೆಪಾಸಿಟಿ ಇದೆ ಏನಾದರೂ ಕೂಡ ಬಂದವರ ಅಪೇಕ್ಷೆ ಬರೆದು ತಪ್ಪಾಗುತ್ತೆ ಈ ರೀತಿಯಾದ ಮೆಂಟಾಲಿಟಿ ಇದ್ದಾಗ ಗುರು ಅಬಂಡೆನ್ಸನ್ನು ಕೂಡಲೇ ಕ್ರಿಯೇಟ್ ಮಾಡಿಬಿಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡೋ ಹಲೋ ಸರ್ ರವಿಕುಮಾರ್ ಅಂತ ಭದ್ರಾವತಿಯಿಂದ ಓಕೆ ನಿಮ್ಮ ಹತ್ರ ನಾನು ಫಾಲೋ ಮಾಡ್ತಾ ಇದ್ದೆ ಬಟ್ ಇವತ್ತು ಲೈನ್ ಕರೆಕ್ಟ್ ಆಗಿದೆ ಓಕೆ

భద్రవతి హా నక్షత్ర సార్ ఉత్తరా నక్షత్ర ఉత్తరాష ఉత్తర ఓకే ఉత్తరా నక్షత్ర కన్యారాశి ಓಕೆ ನೋಡಿ ಸರ್ ಏನಾಗುತ್ತೆ ಗೊತ್ತಾ ನಿಮಗೊಂದು ಮಾತು ಹೇಳ್ತೇನೆ ವಿಶೇಷವಾಗಿ ನೋಡ್ಕೊಳ್ಬೇಕು ಏನಾಗುತ್ತೆ ಇಲ್ಲಿ ಮಿಥುನ್ ರಾಶಿಯಲ್ಲಿ ಗುರು ಇದ್ದಾನೆ ಓಕೆನಾ ನಾ ಮಿಥುನ್ ರಾಶಿಯಲ್ಲಿ ಗುರು ಮತ್ತು ಗುರು ದೇಶ ನಡೀತಾನೆ ಮಿಥುನ್ ರಾಶಿಯಲ್ಲಿ ಗುರು ಬಂದಾಗ ತುಂಬ ಏನು ಬಿಸ್ನೆಸ್ ಮಾಡಬೇಕಂತ ಆಸೆ ಅಂತೂ ಬಂದಿರ್ತದೆ ಇಲ್ಲ ಅಂತ ಹೇಳಲ್ಲ ಮಕರ ಲಗ್ನದ ಜಾತಕ ಬಟ್ ಈ ಜಾತಕ ಏನು ಕಥೆ ಹೇಳುತ್ತೆ ಅಂದರೆ ಈ ಮಕರ ಲಗ್ನ ಜಾತಕಾಗಿ ಫೋರ್ಟಿ ಫೈವ್ ರನ್ನಿಂಗ್ ಆಗ ಈ ಸಮಯದಲ್ಲಿ ಬಿಸ್ನೆಸ್ ಮಾಡಿದ್ರೆ ಟೋಟಲಿ ಲಾಸ್ ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ನೀವು ಬಿಸ್ನೆಸ್ ಮಾಡುವಂಥ ಪ್ರಮೇಯಗಳು ತೀರಾ ಕಡಿಮೆ ಈ ಹೊತ್ತಲ್ಲಿ ಮಾಡೋ ಹಾಗಿಲ್ಲ ಇನ್ನೊಂದೇನಂದರೆ ಐವತ್ತರ ನಂತರ ಬಿಸ್ನೆಸ್ ಮಾಡೋದು ಯೋಗ ಅಂತೂ ಕ್ರಿಯೇಟ್ ಆಗುತ್ತೆ ಐವತ್ತರ ನಂತರ ಬಿಸ್ನೆಸ್ ಮಾಡಿಯೇ ಮಾಡ್ತೀರಾ ಬಟ್ ಒನ್ ತಿಂಗ್ ಏನು ಗೊತ್ತಾ ನೀವು ತುಂಬಾನೇ ಒಮ್ಮೆಲೆ ಬೇಕು ಅಂತ ಒಮ್ಮೆಲೆ ಲಾಭ ಬರಬೇಕು ಒಮ್ಮೆಲೆ ಎಲ್ಲ ಸಿಗಬೇಕು ಸಣ್ಣ ಇನ್ವೆಸ್ಟ್ಮೆಂಟ್ ದೊಡ್ಡದಾಗಿ ನಾವು ತೆಗಿಬೇಕಂತ ಈಗಲೂ ಮೆಂಟಾಲಿಟಿ ಉಂಟು ಸರ್ ಆ ಮೆಂಟಾಲಿಟಿ ಕೆಲಸನೇ ಮಾಡಲ್ಲ ಅರ್ಥ ಆಯ್ತಾ ಉಂಟಾ ಇಲ್ವ ಸರ್ ಹೇಳಿ ನನಗೆ ಆ ಮೆಂಟಾಲಿಟಿ ಉಂಟಾ ಇಲ್ವ ಸರ್ ನಿಮಗೆ ಸ್ವಲ್ಪ ಇದೆ ಸ್ವಲ್ಪ ಇದೆಲ್ಲ ಜಾಸ್ತಿಯೇ ಇರ್ತದೆ ಸರ್ ಯಾಕಂದರೆ ಒಮ್ಮೆಲೆ ಬರಬೇಕಲ್ಲ ಒಮ್ಮೆಲೆ ನಾನು ಸ್ವಲ್ಪ ಏನೋ ಇನ್ವೆಸ್ಟ್ ಮಾಡ್ತೀನಿ ಬಟ್ ನನಗೆ ತುಂಬ ಅದರಲ್ಲಿ ಹೆಕ್ಕೆ ಹೆಕ್ಕಿ ಇವ ಆಗುವುದೇ ಇಲ್ಲ ಫೋರ್ಟಿ ನೈನ್ ಇಯರ್ ಆಗುವವರಿಗೆ ಯಾವುದೇ ಕಾರಣಕ್ಕೂ ಬಿಸ್ನೆಸ್ಗೆ ಕೈ ಹಾಕುವಂತಿಲ್ಲ ಬಿ ಕೇರ್ಫುಲ್ ಇಲ್ಲೇನು ಮಾಡಬೇಕು ಫೋರ್ಟಿ ಇಯರ್ಸ್ ಸೀರೀಸ್ ನಡೀತಾಂಡು ನಿಮ್ಮ ಪತ್ನಿ ಯಾರು ಇರ್ತಾರೆ ಅವರ ನಿಮ್ಮ ಮ್ಯಾರಿಡ್ ಲೈಫ್ ಏನು ತುಂಬಾ ಇನ್ಫ್ಲೂಯನ್ಸ್ ಆಗುತ್ತೆ ಪತ್ನಿ ಆರೋಗ್ಯದಲ್ಲಿ ತೊಂದರೆಗಳು ಬರ್ಬೋದು ಅಥವಾ ಅಲ್ಲಿ ತೊಂದರೆಗಳು ಏನಾದರೂ ಅಲ್ಲಿ ಫೈಟಿಂಗ್ ಆಗುವಂಥ ತೀರಾ ಜಾಸ್ತಿ ಅದ್ರ ಬಗ್ಗೆ ಮೊದಲು ಗಮನ ಕೊಡಿ ಅನ್ನೋದು ಏನು ಕೆಲಸ ಉಂಟು ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಸರ್ ಖಂಡಿತ ಗೆಲ್ತೀರಾ ಒಳ್ಳೇದಾಗುತ್ತೆ ಐವತ್ತರ ನಂತರ ನಿಮ್ಮಲ್ಲಿ ಲೈಫ್ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಈ ಮಕರ ಲಗ್ನ ಜಾತಕ ತುಂಬಾ ಸುಲಭ ಅಲ್ಲ ಅದು ಜಾತಕ ಆ ಜಾತಕಕ್ಕೆ ಯಾವಾಗ ನೋಡಿದ್ರು ಕಷ್ಟ 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 ಎದುರು ಆಗ್ತಾರೆ ಯಾಕಂದ್ರೆ ನಿಮ್ಗೆ ಗೊತ್ತಿರಬೇಕು ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ನೈನ್ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏ ಸಿರೀಸಲ್ಲಿ ಅದೇನೆಲ್ಲ ಕಷ್ಟಪಟ್ಟಿದ್ರೆ ಅರ್ಥ ಆಯ್ತಾ ನಿಮಗೆ ಎಷ್ಟು ಹವಾಮಾನ ಅನುಭವಿಸ್ತೀರ ಅಂತ ಗೊತ್ತಾಗತ್ತಾ ಗೊತ್ತಾಯ್ತು ಈಗ ಹಾಗಾದ್ರೆ ಫಿಫ್ಟಿ ಬರ್ಬೇಕು ಸರ್ ಅಲ್ಲಿವರೆಗೆ ವೈಟ್ ಮಾಡಿ ಒಳ್ಳೇದಾಗಲಿ ಸರ್ ಧನ್ಯವಾದಗಳು ಕರೆ ಮಾಡಿದೆ ಸರ್ ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಮಾಡಬೇಡಿ ನನ್ನ ಲೆಕ್ಕದಲ್ಲಿ ನಿಮಗೆ ಅದರಲ್ಲಿ ನಾನು ಯಾವತ್ತೂ ಆನ್ಸರ್ ಕೊಡುವುದಿಲ್ಲ ಯಾಕಂದರೆ ಫೋರ್ಟಿ ಟು ಫೋರ್ಟಿನಲ್ಲಿ ಯಾರೆಲ್ಲ ಹಣ ಇನ್ವೆಸ್ಟ್ ಮಾಡಿದ್ದಾರೆ ಎಲ್ಲರೂ ಕೂಡ ಗೋತಾ ಹೊಡ್ಕೊಂಡು ಬಿಟ್ಟಿದ್ದಾರೆ ಓಕೆನಾ ಸೊ ಇನ್ನು ನಿಮಗೆ ಬೇಕಾದರೆ ನೀವು ಎಲ್ಲಿರ್ತೀರ ಬೆಂಗಳೂರು ಶಿವಮೊಗ್ಗ ಎಲ್ಲಿ ಅಲ್ಲಿ ಬೇಕಾದಷ್ಟು ಜ್ಯೋತಿಷಿಗಳಿದ್ದಾರೆ ಹೋಗಿ ತೋರಿಸ್ಕೊಳ್ಳಿ ಅವ್ರ ಹತ್ರ ಕೇಳಿಸ್ಕೊಳ್ಳಿ ಅವ್ರು ಏನು ಆನ್ಸರ್ ಮಾಡ್ತಾರೆ ಹೇಳ್ಸ್ಕೊಳ್ಳೆ ತುಂಬ ಚೆನ್ನಾಗಿದೆ ಒಳ್ಳೇದಾಗಲಿ ಸರ್ ಓಕೆನಾ ಸರ್ ಎಸ್ ಸರ್ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ಅದು ಅದೇ ಹೇಳಿದಲ್ಲ ಆಸೆ 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 ಅರ್ಥ ಆಯ್ತು ನಿಮಗೆ ಅದೆಲ್ಲ ಅದೇ ಈ ಗುರು ಎಲ್ಲಿರ್ತಾನಲ್ಲ ವಿಪರೀತ ಆಸೆವಲ್ಲಿಗೆ ಸ್ಟಾರ್ಟ್ ಆಯಿತು ಗುರು ಮಿಥುನ್ ರಾಶಿ ಗುರು ಅಲ್ವಾ ಅದು ಏನಾಯಿತು ಬುಧನಿಗೆ ಆ ಪಾರ್ಟ್ ಈಗ ಟ್ರಾನ್ಸ್ಫರ್ ಆಯಿತು ದೊಡ್ಡದಾಗಿ ಬೇಕು ಅದು ಬೇಕು ಇದು ಬೇಕು ಅಂಬರ್ಡೆನ್ಸ್ ಬೇಕು ಬಿಸ್ನೆಸ್ ಬಟ್ ಫೇಲ್ ಆಗ್ತೀರಪ್ಪ ಆಗಲ್ಲ ತೊಂದರೆ ಆಗುತ್ತೆ ಈಗ ನಾನೇನು ಹೇಳಿದೆ ನಿಮ್ಮ ಪತ್ನಿಯ ಆರೋಗ್ಯವನ್ನು ನೋಡ್ಕೊಳ್ಳಿ ಸೊ ಮೊದಲು ಅದನ್ನು ನೋಡ್ಕೊಳ್ಳಿ ಓಕೆನಾ ಬಾಕಿ ಬಾಕಿ ವಿಚಾರ ಮದುವೆ ಅಲ್ವಾ ಏನೇ ಆಗಲಿ ಸೊ ಆನಂದರೆ ನಿಮಗೆ ಬೇಕಾದ್ರೂ ಜ್ಯೋತಿಷ್ಗಳಿರ್ತಾರೆ ಅವ್ರದ್ದ್ರೆ ಹೋಗಿ ಕೇಳಿಸ್ಕೊಳ್ಳಿ ಯಾರು ಬೇಡ ಅಂತ ರೈಟ್ ಇದು ನಮ್ಮ ಎಕ್ಸ್ಪೀರಿಯನ್ಸ್ ಮುಖಾಂತರ ಹೇಳಿರುವಂಥದ್ದು ನನಗೆ ಗೊತ್ತಿದ್ದದು ಏನಾಗುತ್ತೆ ಅಂತ ರೈಟಾ ಓಕೆ ಅರ್ಧ ಇದೀಗ ನಮ್ಮ ಕುಂಭಲಗ್ನದವರಿಗೆ ಶನಿ ಅಲ್ವಾ ಅದಕ್ಕೋಸ್ಕರ ಗುರು ಎಲ್ಲಿದ್ದಾನೆ ನೋಡಿ ಅಲ್ಲಿಂದ ಅಬಂಡೆನ್ಸನ್ನು ಪಡಲಿಕ್ಕೆ ಪ್ರಯತ್ನ ಮಾಡಿದೆ ತಪ್ಪಂತೂ ಖಂಡಿತ ಅಲ್ಲ ಬಟ್ ಗುರುವಿನ ಒಂದೇ ಒಂದು ಆತನ ವಾಕ್ಯ ಏನಿರ್ತದೆ ಆತನ ಒಂದು ಟೈಟಲ್ ಏನಿರ್ತದೆ ಗುರುವಿಗೆ ಕೊಟ್ಟು ಮಾತ್ರ ಗೊತ್ತು ತೆಗೆದುಕೊಂಡು ಗೊತ್ತಿಲ್ಲ ಅರ್ಧ ಆಯ್ತು ನಿಮಗೆ ಅದೇ ಬುಧನಿಗೆ ತೆಗೆದುಕೊಂಡು ಮಾತ್ರ ಕೊಟ್ಟು ಕೊಟ್ಟು ಗೊತ್ತಿಲ್ಲ ಯಾಕಂದರೆ ಬುಧ ಬಂದು ಬಿಸ್ನೆಸ್ ಮ್ಯಾನ್ ಆತ ಅದೇ ಯಾರಿಗೂ ಅಷ್ಟು ಸುಲಭದಲ್ಲಿ ಕೊಡೋದಿಲ್ಲ ಬಿಸ್ನೆಸ್ ಮಾಡೋದಾದರೆ ಮಾತ್ರ ಕೊಡ್ತಾನೆ ಅಲ್ವ ಅದೇ ರೀತಿ ಗುರು ಕೊಟ್ಟರೆ ಅವನಿಗೆ ಆ ಒಂದು ಸಾಫ್ಟ್ ನೇಚರ್ ನೇಚರ್ಂದು ವಿಪರೀತ ಜಾಸ್ತಿ ಆಗುತ್ತೆ ಅದರ ಮುಖಾಂತರ ಅವೇನು ಯಾರದ್ದು ತೆಗೆದುಕೊಳ್ಬೇಕೀಗ ಯಾರಿಗೂ ಹಣ ಕೊಟ್ಟುಬಿಟ್ರು ಅದನ್ನು ಕೇಳಲಿಕ್ಕೆ ಕೂಡ ಏನಾಗುತ್ತೆ ಒಂಥರ ಇರಿಟೇಟ್ ಆಗುತ್ತೆ ಬೇಡಪ್ಪ ಕೇಳೋದು ಬೇಡ ಇವು ತೊಂದರೆಯಲ್ಲಿದ್ದಾನೋ ಏನೋ ಕಷ್ಟ ಉಂಟು ಏನೋ ಮತ್ತೆ ಕೊಡಬಲ್ಲ ಈ ರೀತಿಯಾದ ಒಂದು ಮೆಂಟಾಲಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ರೈಟ್ ತಾನೇ ಓಕೆನಾ ಇದು ವಿಚಾರ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಓಕೆ ಹಾಗಾದರೆ ಶನಿದಶೆ ನಮ್ಮ ಒಂದು ಕುಂಭಲಗ್ನದವ್ರಿಗೆ ಒಳ್ಳೆ ರೀತಿ ಅಂತೂ ಮಾಡುತ್ತೆ ಅದಕ್ಕೆ ಬೇಕಾಗಿರಬೇಕಾಗುತ್ತೆ ಶನಿದೆಶೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಲ್ ಕೂಲಾಗಿರಬೇಕಾಗುತ್ತೆ ಅಷ್ಟು ದೊಡ್ಡ ಮಟ್ಟಿಗೆ ಚಿಂತನೆಯನ್ನು ಮಾಡಬೇಕಾಗುತ್ತೆ ಹಿರಿಯ ವ್ಯಕ್ತಿಗಳ ಮೆಂಟಾಲಿಟಿಯನ್ನು ಇಟ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ನಿಮ್ಮನ್ನು ಸಾಧಾರಣ ಮಟ್ಟಿಗಾತ ಹಿಂಡಿ ಹಿಪ್ಪೆ ಮಾಡೋದಂತೂ ಪಕ್ಕಾ ಅಂತ ಇಂಡಿಕೇಶನ್ ಇದೆ ನಮ್ಮ ಒಂದು ಶನಿ ಶನಿದಶೆ ಸ್ಟಾರ್ಟ್ ಆದಾಗ

ಏನು ಕೆಲಸ ಆಗೋದಿಲ್ಲ ಅಲ್ಲ ಅದು ಆಗುದು ಕೂಡ ಇಲ್ಲ ಸರ್ ಮೊದಲು ಶನಿಯನ್ನ ಸರಿ ಮಾಡ್ಕೊಳ್ಬೇಕು ಓಕೆನಾ ಯಾಕಂದ್ರೆ ನಿಮ್ಮಿಂದ ಕೆಲಸ ಏನೇ ಆಗುದಿಲ್ಲ ವಿಪರೀತ ಆಲಸ್ಯ ಜಾಸ್ತಿ ಎಲ್ಲಿ ಹೋದ್ರೂ ಕೂಡ ಆ ಪ್ರಾಸ್ಪೆ ಆ ಒಂದು ರೆಸ್ಪೆಕ್ಟ್ ಅದಂತೂ ಸಿಗೋದಿಲ್ಲ ನಿಮಗೆ ರೈಟ್ ಇಂಥ ಪರಿಚಯ ಎದುರಿಸ್ತಾನೆ ಬಂದಿದ್ದೀರಿ ಎಷ್ಟೋ ಮತ್ತೆ ಅವರೊಂದು ಹೇಳ್ತಾರೆ ನೀವು ಬೇರೆನೇ ಮಾಡಿರ್ತೀರಿ ಇಂಥ ಪರಿ ಅದಕ್ಕೋಸ್ಕರ ಮೊದಲು ನಾನು ಹೇಳ್ತೇನೆ ಇವತ್ತು ಸೋಮವಾರ ಇವತ್ತು ಏನು ಮಾಡಿ ಈಶ್ವರನ ಟೆಂಪಲ್ ಎಲ್ಲಿ ಉಂಟು ಸರ್ ಅಲ್ಲಿ ಹೋಗಿ ಸ್ವಲ್ಪ ಎಳ್ಳೆಣ್ಣೆಯನ್ನು ಈಶ್ವರನ ಟೆಂಪಲ್ಗೆ ಹಾಕಿ ಬನ್ನಿ ಮತ್ತೆ ಇದನ್ನು ಪ್ರತಿ ಸೋಮವಾರ ಸೋಮವಾರ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಆಗ ಕಾರ್ಯಕ್ಷೇತ್ರದಲ್ಲಿ ಇದ್ದಂಥ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪರವಾಗಿಲ್ಲ ತುಂಬ ಚೆನ್ನಾಗ್ ನೋಡಿ ಅದು ಕಾರ್ಯಕ್ಷೇತ್ರ ಅಂತಲ್ಲ ಅದು ನಿಮ್ಮ ಮದುವೆ ಜೀವನಕ್ಕೂ ಡಿಸ್ಟರ್ಬೆನ್ಸೆ ರೈಟಾ ಅದು ನಿಮ್ಮ ಆರೋಗ್ಯಕ್ಕೂ ಡಿಸ್ಟರ್ಬೆನ್ಸ್ ರೈಟಾ ಆ ಕೆಲಸಕ್ಕಂತೂ ಯಾವಾಗಲೂ ಡಿಸ್ಟರ್ಬೆನ್ಸ್ ರೈಟ್ ಹೌದಾ ಹೌದಲ್ಲೋಕಲ್ ಅವರು ಹೇಳಿ ಅಲ್ಲ ಸರ್ ಅದು ಡಿಸ್ಟರ್ಬೆನ್ಸ್ ಸರ್ ಮದುವೆ ಆದರೂ ಕೂಡ ಹಣ ಎಲ್ಲಿಂದ ಬರುತ್ತೆ ನಿಮಗೆ ಬೇಕು ತಾನೆ ಜೀವನ ನಡೆಸಲಿಕ್ಕೆ ಅಥವಾ ಕಷ್ಟ ಅಂತ ಪಡ್ತಿರ್ತಾನೆ ಈಗ ಅದಕ್ಕೆ ಈ ರೆಮಿಡಿಯನ್ನು ಹೇಳಿಕೊಟ್ಟು ದಯವಿಟ್ಟು ಅದನ್ನು ಫಾಲೋ ಮಾಡಿ ಸರ್ ಒಳ್ಳೇದಾಗ್ಲಿ ಓಕೆನಾ ಎಸ್ ಸರ್ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಈಗ ಗೊತ್ತಾಯ್ತು ನಿಮಗೆ ಕುಂಭಲಗ್ನದವ್ರಿಗೆ ಶನಿ ದಶೆ ಬಂದಾಗ ಏನಪ್ಪ ತುಂಬ ಸುಲಭ ಅಲ್ಲ ಈಗ ಶನಿಯ ಪೊಸಿಷನ್ ಚೆನ್ನಾಗಿದೆ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಕೊಡಬಲ್ಲ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ನೋಡ್ಕೊಳ್ಬೇಕಾಗುತ್ತೆ ಶನಿಯ ಪೊಸಿಷನ್ ಏನುಂಟು ಅದಕ್ಕೆ ನಾನು ಹೇಳ್ತೆ ನಾನು ಒಂದೇ ಒಂದು ಮಾತು ಹೇಳು ಶನಿಯ ಬಗ್ಗೆ ಆ ನೀವು ತುಂಬಾ ಏನು ಹೇಳ್ತಾರೆ ನೀವು ತುಂಬಾ ಒಂಥರ ಪ್ರಬುದ್ಧರಾಗಿದ್ದಾಗ ಪ್ರಬುದ್ಧರಲ್ಲ ಒಬ್ಬ ಹಿರಿಯ ವ್ಯಕ್ತಿ ಪ್ರಬುದ್ಧರಾಗಿರುವಂಥ ಒಬ್ಬ ವ್ಯಕ್ತಿ ಇರ್ತಾರೆ ಆ ರೀತಿ ಇದ್ದಾಗ ವಯಸ್ಸಾದ ವ್ಯಕ್ತಿಗಳ ಹಾಗೆ ಇದ್ದಾಗ ಎಷ್ಟು ಬೇಕೋ ಅಷ್ಟೇ ಮಾತಾಡಿದಾಗ ಅಂದರೆ ಕೂಲ್ ಕೂಲಾಗಿದ್ದಾಗ ಶನಿಯಿಂದ ಯಾವುದೇ ಪ್ರಾಬ್ಲಮ್ ಬರುವುದೇ ಇಲ್ಲ ಯಾಕಂದರೆ ಶನಿಯ ನೀಚಾಫಲೆಯಲ್ಲಿ ಆತನ ನೀಚ ಫಲ ಬಂದು ಮೇಷರಾಶಿಯಲ್ಲಿ ರೈಟ್ ಮೇಷರಾಶಿಯಲ್ಲಿ ಆತ ನೀಚ ಫಲ ಅಂದಾಗ ಮೇಷರಾಶಿ ಏನು ಅದು ಅರ್ಜೆಂಟ್ 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 ಅರ್ಜೆಂಟಾಗಿ ಕೆಲಸ ಮಾಡುವಂಥದ್ದು ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳುವಂಥದ್ದು ಎಮರ್ಜೆನ್ಸಿಯಲ್ಲಿ ಕೆಲಸ ಈ ಎಮರ್ಜೆನ್ಸಿಯಲ್ಲಿ ನೀವು ಹೋಗಲಿಕ್ಕೆ ಶುರು ಮಾಡಿದಾಗ ಮೇಷ ಮೇಷರಾಶಿ ಆಕ್ಟಿವೇಟ್ ಆಯಿತು ಶನಿಗೆ ಹೊಡೆತ ಬಿಡ್ತು ಶನಿ ಪಡೆದಿದ್ದಂತಾನೆ ಶನಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ನಿಮ್ಮಿಂದ ಆಗದಂತ ವಿಚಾರ ಐಟಾ ಓಕೆ ಹಾಗಾದ್ರೆ ಬಿ ಕೇರ್ಫುಲ್ ಅದಕ್ಕೋಸ್ಕರ ಈಶ್ವರನ ಟೆಂಪಲ್ಗೆ ಹೋಗಿ ಸ್ವಲ್ಪ ಈ ಎಳ್ಳೆಣ್ಣೆಯನ್ನು ಹಾಕಿ ಬರೋದು ಅತ್ಯುತ್ತಮವಾದ ವಿಧಾನ ಅಂತ ಹೇಳ್ತೇನೆ ಶನಿ ದೋಷವನ್ನ ಎದುರಿಸ್ತಾ ಇದ್ದವರಿಗೆ ಅಥವಾ ಕಾರ್ಯಕ್ಷೇತ್ರದಲ್ಲಿ ತೊಂದರೆಯನ್ನು ಎದುರಿಸ್ತಾ ಇದ್ದವರಿಗೆ ಅತ್ಯುತ್ತಮವಾದ ಒಂದು ಪರಿಹಾರ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಇನ್ನೊಂದು ವಿಚಾರ ನೆನಪಿಟ್ಕೊಳ್ಬೇಕು ಶನಿ ಮಹಾರಾಜನು ಶನಿ ಮಹಾರಾಜ ಶುಕ್ರನಿಗೆ ಒಂದು ಕಡೆಯಿಂದ ಭಾಗ್ಯಾಧಿಪತಿ ಮತ್ತೊಂದು ಕಡೆಯಿಂದ ಸುಖಾಧಿಪತಿ ಓಕೆ ಎರಡೂ ಕಡೆಯಿಂದ ಅದಕ್ಕೋಸ್ಕರ ಶನಿ ಚೆನ್ನಾಗಿದ್ದಾಗಲೇ ನಿಮ್ಮ ಶುಕ್ರ ಚೆನ್ನಾಗಿರ್ತಾನೆ ಶನಿ ಅಂದರೆ ಶುಕ್ರನು ಚೆನ್ನಾಗಿರಲ್ಲ ಮತ್ತು ಅದರ ಅರ್ ಅದರ ಅರ್ಥ ಏನಂದರೆ ವೈವಾಹಿಕ ಜನ ಡಿಸ್ಟರ್ಬೆನ್ಸ್ ಆಗುತ್ತೆ ಏನು ನಿಮಗೆ ಲಗ್ಸುರಿ ಬರಬೇಕು ಬರುವುದಿಲ್ಲ ಪರ್ಫೆಕ್ಟಾಗಿ ಬರಬೇಕು ಬರುವುದಿಲ್ಲ ನಿಮಗೆ ಆ ಒಂದು ಡಿಸ್ಕ್ರಿಮಿನೇಷನ್ ಪವರ್ ಏನೋ ಅದು ನಿಮ್ಮಲ್ಲಿ ಇರುವುದಿಲ್ಲ ಒಂದು ಕನ್ ಫರ್ಟ್ ಲೈಫ್ ಅಂತ ಅಂತೇನೋ ಅದು ನಿಮ್ಮಲ್ಲಿ ಇರುವುದಿಲ್ಲ ಇದೆಲ್ಲ ಪ್ರಾಬ್ಲಮ್ ಕ್ರಿಯೆಟ್ ಅದಕ್ಕೋಸ್ಕರ ಶನಿಯನ್ನು ಚೆನ್ನಾಗಿಟ್ಕೊಂಡಾಗ ಅದು ಯಾರಿಗೆ ಭಾಗ್ಯ ಅದು ಶುಕ್ರನಿಗೆ ಭಾಗ್ಯ ಅಥವಾ ಶುಕ್ರ ಡೆವಲಪ್ ಆಗ್ತಾನೆ ಶುಕ್ರ ಚೆನ್ನಾಗಿರ್ತಾನೆ ಶುಕ್ರ ತುಂಬ ಚೆನ್ನಾಗಿ ವರ್ಕ್ ಆಗ್ತಾನೆ ಶುಕ್ರ ಸುಖವನ್ನು ಕೊಡಲಿಕ್ಕೆ ಶುರು ಮಾಡ್ತಾನೆ ವೈವಾಹಿಕ ಜೀವನದ ಇದ್ದಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಶುರು ಮಾಡ್ತಾನೆ ತುಂಬ ಚೆನ್ನಾಗಿ ವರ್ಕ್ ಆಗ ಅದಕ್ಕೇನೆ ಹೇಳೋದು ಮದುವೆ ಜೀವನದಲ್ಲಿ ಸುಖ ಬೇಕಾ ಕೂಲಾಗಿರಿ ಆಗಿರಿ ಅಂತ ಹೇಳೋದು ಓಕೆ ಯಾಕಂದರೆ ಶನಿ ಬಂದು ಮದುವೆ ಜೀವನಕ್ಕೆ ಸುಖಾಧಿಪತಿ ಆತ ನ್ಯಾಚುರಲ್ ಸುಖಾಧಿಪತಿನೇ ಶನಿ ಬಂದು ಓಕೆನಾ ಇದು ಅರ್ಥ ಮಾಡ್ಕೊಂಡು ಯಾರು ಅರ್ಥ ಮಾಡ್ಕೊಳ್ತಾರೆ ಲೈಫ್ ಚೆನ್ನಾಗಿರ್ತದೆ ಏನು ತೊಂದರೆ ಎಲ್ಲ ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಿ ಓಕೆ ಹಾಗಾದ್ರೆ ಕುಂಭಲಗ್ನದವರಿಗೆ ನಮ್ಮ ಒಂದು ಶನಿಯ ದಶೆ ಯಾವ ರೀತಿ ವರ್ಕ್ ಆಗುತ್ತೆ ಇದಂತೂ ಗೊತ್ತಾಯಿತು ಮತ್ತೆ ಶನಿ ಮತ್ತು ರಾಹುವಿನ ಕಾಂಬಿನೇಷನ್ ಅ ವೆರಿ ಡೇಂಜರ್ ಕಾಂಬಿನೇಷನ್ ತುಂಬಾ ಸುಲಭ ಅಲ್ಲ ಯಾಕಂದ್ರೆ ಅದು ಯಾವ ರಾಶಿಯಲ್ಲಿ ಇರ್ತದೆ ಆ ರಾಶಿಯ ಅಧಿಪತಿಗೆ ವಿಪರೀತ ತೊಂದರೆ ಬಳಿಗೆ ಸ್ಟಾರ್ಟ್ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನು ಶನಿ ಮತ್ತೆ ರಾಹುವಿನ ಕಾಂಬಿನೇಷನ್ ನಿಮ್ಮ ಜಾತಕದಲ್ಲಿ ಮಿಥುನ ರಾಶಿಯಲ್ಲಿ ಇದ್ದಾನೆ ಅಂತ ಇಟ್ಟುಕೊಳ್ಳೋಣ ನಮ್ಮ ಕುಂಭಲಗ್ನದವರಿಗೆ ಹೇಳ್ತಾ ಇದ್ದೀನಿ ಶನಿ ಮತ್ತು ರಾಹುವಿನ ಕಾಂಬಿನೇಷನ್ ಮಿಥುನ ರಾಶಿಯಲ್ಲಿ ಬಂದ್ಬಿಡ್ತು ಅಂತ ಇಟ್ಟುಕೊಳ್ಳಿ ಹಾಗೇನಾಯಿತು ಬುಧ ಪೆಡ್ತೀನಿ ಬಿಟ್ಟು ಬುಧನಿಗೆ ವಿಪರೀತ ಸಮಸ್ಯೆ ಆಯ್ತು ಈಗ ಬುಧ ಎಲ್ಲೆಲ್ಲ ಇರ್ತಾನೆ ಅಲ್ಲೆಲ್ಲ ಗ್ರಹಣ ತಾಗಿಸಿಬಿಡ್ತಾನೆ ಅಲ್ಲೆಲ್ಲ ಪಿತೃ ದೋಷ ಉಂಟು ಮಾಡ್ತಾನೆ ಅಲ್ಲೆಲ್ಲ ನಿಮಗೆ ತೊಂದರೆಗಳನ್ನು ಕ್ರಿಯೇಟ್ ಮಾಡ್ತಾನೆ ಮಾತಿನ ಅಂದ್ರೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾರೆ ಅದಕ್ಕೋಸ್ಕರ ಶನಿ ಮತ್ತು ರಾಹುವಿನ ಕಾಂಬಿನೇಷನ್ ನಿಮ್ಮ ಯಾವುದೇ ಲಗ್ನ ಯಾವುದೇ ರಾಶಿಯಲ್ಲಿ ಇದ್ದಾಗ ಸುಳ್ಳು ಮಾತಾಡೋದನ್ನ ಮೊದಲು ಅದನ್ನು ನೀವು ಕಂಟ್ರೋಲ್ ಮಾಡ್ಬೇಕು ಸುಳ್ಳು ಮಾತಾಡಲಿಕ್ಕಿಲ್ಲ ನೀವು ಏನು ಮಾಡ್ತೀರಾ ಅದನ್ನಷ್ಟೇ ಹೇಳಬೇಕು ಬೇರೆ ಮಾತಾಡುವಾಗಲ್ಲ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರುವ ಅದರ ಯಾಕಂದ್ರೆ ಸುಳ್ಳು ಮಾತಾಡಿದಾಗ ಏನಾಯಿತು ಶನಿನೂ ಆಕ್ಟಿವೇಟ್ ಆಗಿಬಿಟ್ಟ ಆಗಿ ರಾಹು ಕೂಡ ಆಕ್ಟಿವೇಟ್ ಆಗಿಬಿಟ್ಟ ವಿಪರೀತ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ ಗೊತ್ತೇ ಇಲ್ಲದಂತೆ ಓಕೆ ಇದೊಂದು ವಿಚಾರ ನೆನಪಿಟ್ಕೊಳ್ಬೇಕು ಸತ್ಯವನ್ನೇ ಮಾತಾಡಬೇಕು ಆನಂತರ ಪ್ರತಿದಿನ ಏನು ಮಾಡಬೇಕು ಸ್ವಲ್ಪ ಅನ್ನವನ್ನು ಯಾವ ನಿಮ್ಮ ಮೊದಲ ಅನ್ನ ಆಗುತ್ತೆ ಮನೆ ಮೊದಲ ಅನ್ನ ಆದಾಗ ಅದಕ್ಕೆ ಸ್ವಲ್ಪ ಮೊಸರನ್ನ ಬೆರೆಸಿ ಸ್ವಲ್ಪ ಎಳ್ಳನ್ನು ಬೆರೆಸಿ ಅದನ್ನು ಮಿಕ್ಸ್ ಮಾಡಿ ಕಾಗೇಗೆ ಇಡಬೇಕು ಪ್ರತಿದಿನ ಆಗ ಶನಿ ಮತ್ತು ರಾಹುನಿಂದ ಬರತಕ್ಕಂತಹ ಒಂದಷ್ಟು ದೋಷಗಳಿಂದ ನೀವು ಹಂಡ್ರೆಡ್ ಪರ್ಸೆಂಟ್ ಮುಕ್ತರಾಗಿ ಬಿಡ್ತೀರಾ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾಕಂದರೆ ಅದನ್ನು ವಿಶೇಷ ರೀತಿಯಲ್ಲಿ ಪಿತೃದೋಷ ಅಂತ ಕರೆದಿದ್ದಾರೆ ಅದರ ಜೊತೆಗೆ ಅದರ ಅಧಿಪತಿ ಎಲ್ಲಿದ್ದಾನೆ ಅದನ್ನು ನೋಡ್ಕೊಂಡು ಕೂಡ ಹೋಗಬೇಕಾಗುತ್ತೆ ಅದರ ಮೇಲೆ ಒಂದು ವೇಳೆ ಗುರುವಿನ ದೃಷ್ಟಿ ಬಿದ್ದು ಬಿಡ್ತಾ ಅಂದಾಗ ಆ ಸಮಸ್ಯೆ ನಿವಾರಣೆ ಆಗುವಂಥ ಸಾಧ್ಯತೆಗಳುಂಟು ಆನಂತರ ಪರವಾಗಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅಂದರೆ ಆನಂತರ ಇನ್ನೂ ಒಂದು ವಿಚಾರ ಏನಂದರೆ ಅದು ಯಾವುದಕ್ಕೆ ಬಂದು ನಿಮಗೆ ವಿಶೇಷವಾಗಿ ಒಂದು ಯಾವ ಭಾವದ ಆ ಭಾವಕ್ಕೆ ವಿಶೇಷ ಹೊಡೆತವನ್ನು ಕೊಡುವಂಥ ಸಾಧ್ಯತೆಗಳು ತೀರಾಜ ಗೊತ್ತಾಯ್ತು ಅದರ ಜೊತೆಗೆ ಇವ್ರಿಗೆ ಏನು ಶನಿ ದಶೆ ಆಯ್ತು ಈಗ ರಾಹು ದಶೆ ನಡೆದಾಗ ಹೇಗಪ್ಪ ಇರ್ತದೆ ರಾಹು ದಶೆ ರಾಹು ದಶೆ ಪರವಾಗಿ ಯಾಕಂದರೆ ಲಗ್ನಾಧಿಪತಿನೇ ರಾಹು ಮತ್ತು ಶನಿ ಇಬ್ರು ಕೂಡ ಲಗ್ನಾಧಿಪತಿನೇ ರಾಹು ದಶೆ ನಡೆದಾಗ ರಾಹುವಿನ ಪೊಸಿಷನ್ ನೋಡ್ಕೊಳ್ಳಿ ರಾಹು ಎಲ್ಲಿದ್ದ ಅನ್ನೋದು ಆಗ ಪರವಾಗಿಲ್ಲ ನೋಡಿ ಒಂದೇ ಒಂದು ಮಾತು ನೆನ್ಪಿಟ್ಬಿಡಿ ಯಾವಾಗ ಕುಂಭ ಲಗ್ನದವ್ರಿಗೆ ತುಂಬಾ ರಹಸ್ಯ ವಿದ್ಯೆ ಗೊತ್ತಿದೆ ರಹಸ್ಯಗಳನ್ನು ಕಲಿತಾ ಇದ್ದಾರೆ ಜ್ಯೋತಿಷ್ಯ ವಾಸ್ತು ಸಂಖ್ಯಾಶಾಸ್ತ್ರ ಅಥವಾ ಇನ್ಯಾವುದೇ ರಹಸ್ಯಗಳು ಅಥವಾ ನಿಮ್ಮ ಕೆಲಸದ ರಹಸ್ಯಗಳು ಟೆಕ್ನಿಕಲ್ ನಾಲೆಜ್ ಅಥವಾ ನೀವು ವಿದೇಶದಲ್ಲಿದ್ದೀರಿ ಆಗ ರಾಹುವಿನಿಂದ ಪರವಾಗಿಲ್ಲ ಅಂತ ಹೇಳಿದ್ರು ಒಳ್ಳೆ ರಿಸಲ್ಟನ್ನು ಪಡಿಬೋದು ನೀವು ಬಟ್ ಆದರೂ ಕೂಡ ರಾಹು ಎಲ್ಲಿದ್ದಾನೋ ಅಲ್ಲಿ ಮೋಸ ಆಗುವಂಥದ್ದು ತೊಂದರೆ ಆಗುವಂಥದ್ದು ಅದಂತೂ ಇದ್ದೇ ಇರ್ತದೆ ಅದರ ಬಗ್ಗೆ ಗಮನ ಕೊಡಬೇಕು ಬಾಕಿ ವಿಚಾರಪ್ಪ ಈಗ ರಾಹುವನ್ನೇ ಚೆನ್ನಾಗಿ ಇಟ್ಕೊಳ್ಬೇಕಪ್ಪ ಏನಪ್ಪ ಮಾಡಬೇಕು ನಾನಲ್ವಾ ಈಗ ಶನಿಯನ್ನು ಚೆನ್ನಾಗಿ ಟೆಕ್ನಿಕ್ ಹೇಳಿದೆ ಚೆನ್ನಾಗಿ ಇಟ್ಕೊಳ್ಬೇಕು ರಾಹುನ ಚೆನ್ನಾಗಿ ಏನು ಟೆಕ್ನಿಕ್ ಇರ್ತದೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದರೆ

ಒಂದೇ ಮಾತು ಬಿಸ್ನೆಸ್ ಲಾಸ್ ಆಗ್ತಾರೆ ಅಷ್ಟೇ ಮಾಡಬಾರ್ದು ಈಗ ಓಕೆನಾ ಕೆಲಸ ಮಾಡ್ತಾ ಹೋಗ್ಬೇಕಷ್ಟೇ ಏನ್ ಕೆಲಸ ಮಾಡೋದನ್ನು ಮಾಡಿ ಯಾವ್ದೇ ಕಾರಣಕ್ಕೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರ್ಬೋದು ಯಾವ್ದೇ ಕಾರಣಕ್ಕೂ ಬಿಸ್ನೆಸ್ ಅಲ್ಲಿ ಹಣ ಇನ್ವೆಸ್ಟ್ಮೆಂಟ್ ಮಾಡೋದಿರ್ಬೋದು ಮಾಡುವ ಹಾಗೇನೇ ಇಲ್ಲ ಅಂತ ಉಂಟು ಹಾಗೆ ಒಳ್ಳೆ ರೀತಿ ಕೆಲಸ ಮಾಡ್ತಾ ಹೋದ್ರೆ ಏನಾಗುತ್ತೆ ತುಂಬಾ ಚೆನ್ನಾಗಿದೆ ಒಂದು ವೇಳೆ ಹಂಚ್ಕೊಳ್ಳಿ ಈ ಜಾತಕದ ವ್ಯಕ್ತಿ ಯಾರು ನಿಮ್ಮ ಪತಿ ಅವ್ರು ವಿದೇಶದಲ್ಲಿದ್ದರೆ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಮಲ್ಟಿನ್ಯಾಷನಲ್ ಕಂಪನಿ ಇದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಮುಸ್ಲಿಂ ವ್ಯಕ್ತಿಗಳ ಜೊತೆ ಕೆಲಸ ಮಾಡಿದಾಗ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಬಿಟ್ಟು ಬಿಸ್ನೆಸ್ ಮಾಡಿದ್ರೆ ಗೋತಾ ಹೊಡೆಯುತ್ತೆ ಅರ್ಥ ಆಯ್ತಮ್ಮ ెస్ అంత అనుకొ అనుకొండ్రె అందాస్ కూడా అన్ అనుభవసీ ನಾನಂತೂ ಹೇಳುವಾಗಿಲ್ಲ ಯಾಕಂದ್ರೆ ರಾಹು ಆಕ್ಟಿವ್ ಆಗಿ ಬಿಡ್ತೇನೆ ಅಲ್ವಾ ಬುಧ ದೇಶನ ನಡೀತೊಂಡು ಬುಧ ದೇಶದಲ್ಲಿ ಬಿಸ್ನೆಸ್ ಮಾಡೋ ಯೋಗ ಅಂತೂ ಕ್ರಿಯೇಟ್ ಆಗುತ್ತೆ ಬಟ್ ತರ್ಟಿ ನೈನ್ ಇಯರ್ ತರ್ಟಿ ನೈನ್ ಅಲ್ವಾ ಅವರಿಗೆ ತರ್ಟಿ ನೈನ್ ಬರುತ್ತಲ್ವ ಅಲ್ಲಿವರೆಗೆ ಅವರಿಗೆ ರಾಹುವಿನ ಎಫೆಕ್ಟ್ ತುಂಬಾನೇ ಜಾಸ್ತಿ ಇರ್ತದೆ ಅವರಿಗೆ ಓಕೆ ರಾಹುನ ಎಫೆಕ್ಟ್ ಇರುವುದರಿಂದ ಖಂಡಿತವಾಗಿ ಬಿಸ್ನೆಸ್ ಮಾಡಿದಾಗ ಅದು ತೃತೀಯ ವ್ಯಕ್ತಿಗಳಿಂದ ಅಂದ್ರೆ ಯಾರೋ ಅವರ ಪಾರ್ಟ್ನರ್ ಇರ್ಬೋದು ಅಥವಾ ಎಲ್ಲಿ ಇನ್ವೆಸ್ಟ್ ಮಾಡಿ ಅಲ್ಲಿ ಅಥವಾ ಕಸ್ಟಮರ್ ಬಾರದೆ ಅಲ್ಲಿ ಹೊಡೆತ ತಿನ್ನುವಂಥ ಸಾಧ್ಯ ಇರೋ ಜಾಸ್ತಿ ಮಾ ಸ್ವಲ್ಪ ಅರ್ಥ ಮಾಡಿ ಯಾಕಂದ್ರೆ ಮೊದ ನೋಡಿ ಮೊದಲೇ ಕರೆ ಮಾಡಿದ್ರಿ ನೀವು ಆಗ ನಿಮಗೆ ಡೇ ನಿಮಗೆ ಅದು ಅವರ ನಕ್ಷತ್ರ ಹೇಳಲಿಕ್ಕೆ ಬಂದಿಲ್ಲ ಅವ್ರ ಹತ್ರ ಶುರು ರೈಟ್ ತಾನೇ ಗೊತ್ತಾಯ್ತಾ ಆ ನಂತರ ನೀವೇನು ಡೇಟ್ ಆಫ್ ಹೇಳಿದ್ರಲ್ವಾ ಅದನ್ನ ಒಂಥರ ಡೇಟ್ ಆಫ್ ಬರ್ತ್ ಸಮಯ ಹೇಳಿದ್ರಲ್ಲ ಸಮಯ ಹೇಳಿದ ಆ ಒಂದು ರೀತಿ ಸರಿ ಇಲ್ಲ ಅರ್ಥ ಏನಂದ್ರೆ ಬುಧ ಕೆಲಸ ಮಾಡ್ತಾ ಇಲ್ಲ ಅಂತ ಬುಧ ಬುಧನಿಂದ ಪ್ರಾಬ್ಲಮ್ ಉಂಟು ಅಂದ್ರೆ ಇಂಡಿಕೇಶನ್ ಉಂಟಮ್ಮ ಸ್ವಲ್ಪ ಕ್ಯಾರ್ ತಗೊಳ್ಳಿಮ್ಮ ನಾನು ಏನ್ ಕೆಲಸ ಉಂಟು ಅದನ್ನ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಆನಂತರ ಬಿಸ್ನೆಸ್ ಫೋರ್ಟಿಯ ನಂತರ ಮಾಡಿ ಪರವಾಗಿಲ್ಲ ಆ ಮೂಮೆಂಟಲ್ಲಿ ಏನಾಗುತ್ತೆ ಲೈಫಲ್ಲಿ ಒಳ್ಳೆ ಅಚೀವ್ಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಲೈಫ್ ಸ್ಟಾರ್ಟ್ ಆಗೋದೇ ಫೋರ್ಟಿ ಅನ್ನೋದು ನೋಡಿ ಒಂದು ಮಾತು ಹೇಳ್ತೀನಿ ನಿಮಗೆ ಥರ್ಟಿ ಟು ಥರ್ಟಿನ ಎ ಸೀರಲ್ಲಿ ಲೈಫು ಚೆನ್ನಾಗಿರ್ತದೆ ಹಣಕಾಸು ಬರುತ್ತೆ ಪರವಾಗಿಲ್ಲ ಅವ್ರಿಗೆ ಬೇರೆ ವಿಚಾರಗಳಲ್ಲಿ ಹಣಕಾಸು ಬರ್ಬೋದು ಅಥವಾ ಅವ್ರು ಕೆಲಸ ಮಾಡಿ ಹಣಕಾಸು ಅದು ಬಿಸ್ನೆಸ್ಸಲ್ಲಿ ಬರುತ್ತೆ ನಾನಂತೂ ಹೇಳಲ್ಲಮ್ಮ ಸೊ ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ರಾಹು ಇದೇ ರಾಹುವಿನ ಮೇಲೆ ಶನಿಯ ದೃಷ್ಟಿ ಕೂಡ ಉಂಟು ಸೊ ಅದು ತೊಂದರೆಯನ್ನು ಕ್ರಿಯೇಟ್ ಮಾಡೋ ಸಾಧ್ಯತೆಗಳು ಉಂಟಮ್ಮ ಬೇಕಾದರೆ ನಿಮ್ಮ ನೀವೆಲ್ಲಿ ಶಿವಮೊಗ್ಗದಲ್ಲಿ ಅಲ್ಲಿ ಅಕ್ಕಪಕ್ಕದ ಯಾರೋ ಒಳ್ಳೆ ಜ್ಯೋತಿಷಿಗಳಿದ್ದರೆ ಒಮ್ಮೆ ಅವ್ರ ಹತ್ರ ನೀವು ಜಾತಕವನ್ನು ವಿಮರ್ಶೆ ಮಾಡಿಸಿ ಏನು ಸಲಹೆ ಬೇಕೋ ಅವ್ರ ಪಡ್ಕೊಂಡು ನೀವು ಬೇಕಾದರೆ ಪ್ರೊಸೀಡ್ ಆಗ್ಬೋದಮ್ಮ ತುಂಬ ಚೆನ್ನಾಗಿರುತ್ತೆ ಒಳ್ಳೆದಾಗ್ಲಿ ರೈಟಾ ಓಕೆ ಎಸ್ ಮಾ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಲ್ವಾ ಯಾವಾಗ ರಾಹು ಎದ್ದು ಬಿಡ್ತಾನೆ ನಾನಂತೂ ಹೇಳೋ ಹಾಗೇನಲ್ಲ ನೀವೇನಾದರೂ ಮಾಡಿ ಅಂತ ರಾಹು ತನ್ನ ಪ್ರಭಾವ ತೋರಿಸೇ ತೋರಿಸ್ತಾನೆ ಮೋಸ ಮಾಡಿಸೇ ಮಾಡಿಸ್ತಾನೆ ಅದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಬಿ ಕೇರ್ಫುಲ್ ಯಾರಾದರೂ ಕೂಡ ಅದಕ್ಕೋಸ್ಕರ ನಿಮಗೆ ಯಾರಾದರೂ ಏನಾಗುತ್ತೆ ಒಳ್ಳೆ ಜ್ಯೋತಿಷ್ಗಳಿದ್ದಾರೆ ನಿಮ್ಮ ನಿಮಗೆ ಅವ್ರ ಮೇಲೆ ಒಳ್ಳೆ ನಂಬಿಕೆ ಉಂಟು ತೊ ಅವರು ಹೇಳಿದ್ದನ್ನು ನೀವು ಕೇಳಿಕೊಂಡು ಪ್ರೊಸೀಡ್ ಆಗ್ಬೋದು ನೋ ಡೌಟ್ ರೈಟಾ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ಈಗ ಆ ರಾಹುವನ್ನು ಸರಿ ಮಾಡ್ಕೊಳ್ಬೇಕು ಏನಪ್ಪಾ ಮಾಡ್ತೀರಾ ರಾಹು ಮಹಾರಾಜನನ್ನು ಸರಿ ಮಾಡಲಿಕ್ಕೆ ಅಲ್ವಾ ರಾಹು ಮಹಾಜನ ಸರಿ ಮಾಡಬೇಕಾದ್ರೆ ಒಂದನೇದಾಗಿ ಹೊರಗಿನ ವಸ್ತುಗಳನ್ನು ತಿನ್ನುವುದನ್ನು ಕಡಿಮೆ ಮಾಡಬೇಕಪ್ಪ ಹೊರಗಿನ ವಸ್ತುಗಳನ್ನು ತಿನ್ನೋದು ಮತ್ತು ಹೊರಗಿನ ಊಟವನ್ನು ಮನೆಗೆ ತರುವುದು ಅಥವಾ ಹೊರಗಿನದ್ದೇ ಎಲ್ಲ ವಸ್ತುಗಳನ್ನ ಮನೆಗೆ ತರುವುದು ಒಳ್ಳೆಯ ಲಕ್ಷಣ ಅಲ್ಲ ಯಾರಿಗೆಲ್ಲ ರಾಹು ಚೆನ್ನಾಗಿದ್ದಾನೆ ಅವರಿಗೆ ಪರವಾಗಿಲ್ಲ ಯಾರಿಗೆಲ್ಲ ರಾಹು ತುಂಬಾ ಹೋಗಿರ್ತಾನೆ ಸು ಸಮಸ್ಯೆ ಕೂಡ ಕ್ರಿಯೇಟ್ ಆಗ್ಬೋದು ಈಗ ನೋಡಿ ಈಗ ಯಾರು ಜ್ಯೋತಿ ಮೇಡಮ್ ಫೋನ್ ಮಾಡಿ ಅವರ ಅವರ ಗಂಡನ ಜಾತ್ರೆ ರಾಹು ಇದ್ದಾನೆ ಮೂರನೇ ಮನೇಲಿ ಇದ್ದಾನೆ ತುಂಬಾ ಪವರ್ಫುಲ್ ಪರವಾಗಿಲ್ಲ ತುಂಬ ಚೆನ್ನಾಗಿದ್ದಾನೆ ಬಟ್ ಶನಿ ನೋಡ್ತಾ ಇದ್ದಾನೆ ರೈಟಾ ಇದು ಒಂದು ವಿಚಾರ ಆಯಿತು ಆನಂತರ ಇನ್ನೊಂದು ವಿಚಾರ ಅದರಲ್ಲಿ ಅಂದರೆ ವಿಶೇಷವಾಗಿ ಆ ಜಾತಕದಲ್ಲಿ ಅದರ ಆರುಳಾಧಿಪತಿಯೇ ಶನಿ ಆತ ಸಪ್ತಮವನ್ನು ನೋಡ್ತಾ ಇದ್ದಾನೆ ಸಪ್ತಮದಲ್ಲಿ ಏನಾಗಿದೆ ಸಪ್ತಮಾಧಿಪತಿ ಚೆನ್ನಾಗೇ ಇದ್ದಾನೆ ಬಟ್ ಆರನೇ ಮನೆಯಲ್ಲಿ ಗುರು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಆ ಗುರು ಈಗ ಆ್ಯಕ್ಟಿವೇಟ್ ಆಗಿದ್ದಾನೆ ಅದರ ಅರ್ಥ ಏನಂದರೆ ಹಣಕಾಸು ಕಳ್ಕೊಳ್ತಾರೆ ಅಂತ ಒಂದು ಇಂಡಿ ಅದಕ್ಕೇನು ಹೇಳಿದರು ಅದಕ್ಕೆ ಅದಕ್ಕೆ ರಾಹು ಚೆನ್ನಾಗಿ ಇದ್ದರೂ ಕೂಡ ಸೊ ಆತನಿಗೆ ಯಾರ್ಯಾರ ಸಂಬಂಧ ಬಂದಿದೆ ಇದನ್ನು ನೋಡಿಕೊಂಡ್ರೆ ಡಿಸೈಡ್ ಆಗುತ್ತೆ ನೀವೇನು ಮಾಡಬೇಕಂದ್ರೆ ರೈಟ್ ನಾನೇ ಬಾಕಿ ವಿಚಾರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅವರಿಗೆ ಪರವಾಗಿಲ್ಲ ಬೇರೆ ವಿಚಾರದಲ್ಲಿ ಹೋದರೆ ಅವರಿಗೆ ಹಣಕಾಸು ಅದು ಇದು ಪ್ರಾಸ್ಪಿಟ್ ಎಲ್ಲ ಬಲಿಗೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿರ್ತಾರೆ ಓಕೆ ಬಿಸ್ನೆಸ್ ಒಂದು ಬಿಟ್ಟು ಓಕೆ ಇನ್ನು ಈ ರಾಹುವನ್ನು ಚೆನ್ನಾಗಿ ಇದೊಂದು ಟೆಕ್ನಿಕನ್ನು ಫಾಲೋ ಮಾಡಬೇಕು ಆನಂದರೆ ನಿಮಗೆ ಮದುವೆ ಆಗಿದ್ದರೆ ನೀವು ಹೆಣ್ಣಾಗಿದ್ದರೆ ಗಂಡನ ಮನೆ ಕಡೆಯವರನ್ನು ಫಾಲೋ ಮಾಡಿ ಅವ್ರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಅವರನ್ನು ನಡ್ಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೀವು ಗಂಡಾಗಿದ್ದರೆ ಹೆಣ್ಣಿನ ಮನೆ ಕಡೆಯವರು ಹೆಣ್ಣಾಗಿದ್ದರೆ ಗಂಡಿನ ಮನೆ ಕಡೆಯವರನ್ನು ತುಂಬ ಚೆನ್ನಾಗಿ ಹೇಳಿ ಪ್ರಯತ್ನ ಮಾಡಿ ಇದು ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ ಅಜಿನಬಿ ವ್ಯಕ್ತಿಗಳ ಜೊತೆಗೆ ಮಾತಾಡುವಾಗ ಭಾಳ ಜಾಗೃತರಾಗಿರಿ ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಅಂತ ಹೇಳಿದ್ರೆ ಅದು ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ನೀವು ಇಷ್ಟನ್ನು ಮಾಡಿದಾಗ ರಾಹು ಅಂತೂ ತೊಂದರೆ ಕೊಡಲ್ಲ ನಿಮಗೆ ಸುಮ್ಮನೆ ಆಗಿಬಿಡ್ತಾನ ರೈಟ್ ಯಾಕಂದರೆ ರಾಹುವಿನ ಒಂದು ರಾಹು ಅಂದರೆ ರಾಹು ಅಂದರೆ ಅಜನಬಿ ವ್ಯಕ್ತಿಗಳು ಗೊತ್ತೇ ಇಲ್ಲದವರು ದೂರದಲ್ಲಿರುವಂಥ ವ್ಯಕ್ತಿಗಳು ಸೊ ಇಂಥದ್ದೆಲ್ಲ ಪರಿಸ್ಥಿತಿ ರಾಹುಗೆ ಇರುವಂಥದ್ದು ಅದಕ್ಕೋಸ್ಕರ ರಾಹುವನ್ನು ಈ ರೀತಿ ಸ್ವಲ್ಪ ಮಟ್ಟಿಗೆ ಅಲ್ವಾ ಅಥವಾ ಚೆನ್ನಾಗಿ ವರ್ಕ್ ಆಗುತ್ತೆ ಆನಂತರ ನಾಗನ ಆರಾಧನೆ ಮಾಡೋದು ನಾಗನ ಸೇವೆ ಮಾಡೋದು ನಾಗನಲ್ಲಿಗೆ ಹೋಗೋದು ನಾಗ ದೇವರಲ್ಲಿಗೆ ಹೋಗೋದು ಇದು ಕೂಡ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅದು ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಒಳ್ಳೆ ರಿಸಲ್ಟ್ ಅನ್ನು ಕೊಡಬಲ್ಲದು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಆನಂತರ ಇನ್ನೊಂದು ಏನಂದರೆ ಯಾವುದೇ ಕೆಲಸವನ್ನು ಬಹಳ ಸಿಸ್ಟಮೆಟಿಕ್ ಆಗಿ ಮಾಡಿದಾಗ ಅಲ್ವಾ ಈಗ ಒಂದು ಉದಾಹರಣೆಗೆ ನೀವು ಒಂದು ಹಣಕಾಸಿನ ವ್ಯವಹಾರ ಮಾಡ್ತಾ ಅಂದಾಗ ಅದನ್ನು ಪೇಪರ್ ವರ್ಕ್ ಮಾಡಿದರೆ ಮಾಡಿನೇ ನೀವು ಹಣಕಾಸಿನ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಹಣಕಾಸಿನ ವಿಚಾರ ಆದಾಗ ಆಗ ರಾಹುನಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನು ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತೇಳಿ ನಾನು ನೋಡಿದ ಪ್ರಕಾರ ರಾಹು ದಶೆಯಲ್ಲಿ ತುಂಬ ಜನ ಮೋಸ ಹೋಗಿರೋ ಯಾಕೆ ಯಾಕಂದರೆ ಟ್ರಸ್ಟ್ ಮಾಡ್ತೀರಾ ಬೇರೆಯವ್ರ ಜೊತೆಗೆ ಅವರೇನೋ ಮಾಡ್ತಾರೆ ನಿಮ್ಮನ್ನು ಅವರೇನೋ ಒಂದು ಸಿಚುವೇಷನ್ನ ಕ್ರಿಯೇಟ್ ಮಾಡ್ತಾರೆ ಆ ಒಂದು ಬಲೆಯನ್ನು ಕ್ರಿಯೆ ಅದರೊಳಗೆ ನೀವು ಬಿದ್ದು ಬಿಡ್ತೀರ ಹೋಗಿ ಆಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಈಗ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಈಗ ನೋಡಿ ನಮ್ಮ ಒಂದು ಮೊಬೈಲ್ನಲ್ಲಿ ಎಷ್ಟು ಆ್ಯಪ್ಗಳಿಗೆ ಬರ್ತಾ ಇರ್ತವೆ ಅಲ್ವಾ ನೀವು ಪ್ಲೇಸ್ಟೋರಿಗೆ ಹೋದಾಗ ಅಥವಾ ನಿಮ್ಮ ಒಂದು ಕಾಲ ಇದು ಏನು ಹೇಳ್ತಾರೆ ಟ್ರೂ ಕಾಲರ್ ಇದೆ ಅದನ್ನು ನೀವು ಆನ್ ಮಾಡಿಟ್ಟಾಗ ಅದರಲ್ಲೆಲ್ಲ ನೋಡಿ ಆ್ಯಡ್ ಬರ್ತದೆ ಅಲ್ವಾ ನಿಮ್ಗೆ ಇಂತಿಷ್ಟು ಲಕ್ಷ ಲೋನ್ ಕೊಡ್ತೇವೆ ಹಾಗೆ ಹೊಡೆದಿ ನೀವೇನಾದರೂ ಅದನ್ನು ಆನ್ ಮಾಡಿ ಅದಕ್ಕೆ ನೀವು ಡೀಟೇಲ್ ಹಾಕಿ ತಕ್ಷಣವೇ ನಿಮ್ಮ ಬ್ಯಾಂಕಿಗೆ ಒಂದು ಐದು ಸಾವಿರ ಏಳು ಸಾವಿರ ಆ್ಯಡ್ ಅಂತೂ ಆಗುತ್ತೆ ಆನಂದ್ರೆ ಒಂದೇ ವಾರದಲ್ಲಿ ಅದಕ್ಕೆ ಡಬಲ್ ಕಟ್ಟಿ ಅಂತ ಮೆಸೇಜ್ ಕೂಡ ಬಂದಿರ್ತದೆ ಒಂದು ವೇಳೆ ಕಟ್ಟಿಲ್ಲ ಅಂದರೆ ಅವರೆಲ್ಲರಿಗೂ ಕೂಡ ನಿಮಗೆ ಫೋನ್ ಮಾಡಿ ಇರಿಟೇಟ್ ಮಾಡ್ತಾರೆ ಆನಂದರೆ ಎಲ್ಲರಿಗೂ ಅಶ್ಲೀಷ ಮೆಸೇಜ್ ಅಶ್ಲೀಷವಾದ ಮೆಸೇಜ್ಗಳನ್ನು ಕಳಿಸ್ತಾ ಹೋಗ್ತಾರೆ ನಿಮ್ಮ ಸಂಬಂಧಿಕರಿಗೆ ಯಾಕೆ ಯಾಕಂದರೆ ನೀವು ಅವರಿಗೆ ಮೊದಲೇ ಡೀಟೇಲ್ ಕೊಟ್ಟಿದ್ದಾರೆ ನಿಮ್ಮ ಫೋನ್ ಎಲ್ಲ ಕಾಂಟ್ಯಾಕ್ಟ್ಸ್ ಅವ್ರು ಏನು ಮಾಡಿರ್ತಾರೆ ಹ್ಯಾಕ್ ಮಾಡಿರ್ತಾರೆ ಸೊ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಇದು ರಾಹುವಿನ ಪರಿಸ್ಥಿತಿ ಅಂತ ಹೇಳಿ ಓಕೆ ಇಲ್ಲಿ ರಾಹು ಆಕ್ಟಿವೇಟ್ ಆಗಿದ್ದಾನೆ ಅಂತ ಇಂಡಿಕೇಶನ್ ರಾಹು ಬ್ಯಾಡ್ ಆಗಿ ಆಕ್ಟಿವೇಟ್ ಆಗಿದ್ದಾನೆ ಅಂತ ಈಗ ರಾಹು ಯಾವಾಗ ಆಕ್ಟಿವೇಟ್ ಆಗ್ತಾನೆ ಗೊತ್ತಾ ನೀವು ಒಂದನೇದಾಗಿ ನೀವು ಟಾಯ್ಲೆಟ್ ಅನ್ನು ರಿಪೇರಿ ಮಾಡಿಸಿದಾಗ ಯಾವಾಗ ಟಾಯ್ಲೆಟ್ ರಿಪೇರಿ ಮಾಡಿಸ್ತೀರಾ ಟಾಯ್ಲೆಟ್ ಅನ್ನು ಹೊಡೆದು ರಿಪೇರಿ ಮಾಡಿಸಿದ್ರೆ ಟಾಯ್ಲೆಟ್ ಅಲ್ಲಿ ಪೇಂಟ್ ಮಾಡಿಸ್ತೀರಾ ಆ ಮುಂಬಿ ರಾಹು ಆಕ್ಟಿವೇಟ್ ಆಗಿಬಿಡ್ತಾನೆ ರೈಟ್ ಅದು ಅದಕ್ಕೋಸ್ಕರ ಟಾಯ್ಲೆಟ್ ಅನ್ನು ಯಾವಾಗ ನಿಮಗೆ ಚೇಂಜ್ ಮಾಡಲಿಕ್ಕಿದೆ ಟಾಯ್ಲೆಟ್ ಅಲ್ಲಿ ಏನಾದರೂ ಪರಿಹಾರ ಮಾಡ್ಲಿದೆ ಅಥವಾ ಟಾಯ್ಲೆಟ್ನಲ್ಲಿ ಕಲರ್ ಚೇಂಜ್ ಮಾಡಿ ಆಗ ನಾಗದೇವರಿಗೆ ಹರಕೆಯನ್ನು ಹೇಳಿಕೊಂಡೇ ನೀವು ಪ್ರೊಸೀಡ್ ಆಗಬೇಕೇ ವಿನಃ ಅನ್ಯಥಾ ಆಗಲ್ಲ ಓಕೆನಾ ಇಲ್ಲಾಂದರೆ ನಿಮಗೆ ಇಂಥದ್ದೇನಾದರೂ ಬಂದು ಆ ಮೂಮೆಂಟಲ್ಲಿ ಮೋಸ ಹೋಗಿಬಿಡ್ತೀರ ಇದ್ದ ಹಣ ಕೂಡ ಹೊರಟು ಹೋಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಕೇರ್ಫುಲ್ ಆಗಿರ್ಬೋದು ರೈಟ್ ಓಕೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ಮಂಗಳೂರಿನಿಂದ ಓಕೆ ನಿಮ್ಮ ಹೆಸರು ಹೇಳಿಮ್ಮ ಅಮ್ಮ ಮಂಗಳೂರಿಂದ ನಿಮ್ಮ ಹೆಸರು ಹೇಳಿ ತಾಯಿ

ವಿಶೇಷವಾಗಿ ಏನಾಗಿದಾಗ ನಿಮ್ಗೆ ಈಗ ಅದಕ್ಕೋಸ್ಕರ ಯಾವಾಗ ಟಾಯ್ಲೆಟ್ನ ವಿಚಾರದಲ್ಲಿ ಪೋಸಿಡುತ್ತೋ ನಾಗದೇವರಿಗೆ ಹರಕೆಯನ್ನು ಹೇಳಿಕೊಂಡು ಅದರ ಮುಖಾಂತರ ಪೋಸಿಡ್ ಆಗಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗಿದೆ ಈಗ ಕೆಲವೊಮ್ಮೆ ನೋಡ್ಕೊಳ್ಳಿ ಯಾವತ್ತಿದ್ರು ಕೂಡ ಇದು ನಾನು ನೋಡಿದ ಪ್ರಕಾರ ರಾಹು ದೇಶ ನಡೀತಾ ಉಂಟು ಅಂತಾದಾಗ ನೀವೇನೇ ಕೆಲಸ ಮಾಡಿದ್ರು ಕೂಡ ಆ ಬರುವಂಥ ಇರ್ತಾರೆ ನೋಡಿ ರಾಹು ತತ್ವಕ್ಕೆ ಒಳಗಾದಂಥ ವ್ಯಕ್ತಿಗಳೇ ಇರ್ತಾರೆ ಬೇರೆಯವ್ರು ಬರಲ್ಲ ನಿಮ್ಮ ಪಾಲಿ ಇದು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ರೈಟಾ ಈಗ ಈಗ ರಾಹು ದೇಶ ನಡೀತಾ ಉಂಟು ಅಂತ ಇಟ್ಕೊಳ್ಳೋಣ ನಿಮ್ಮ ಮನೆಯಲ್ಲಿ ವಯಸ್ಸಿಗೆ ಬಂದ ಹುಡುಗಿಯರು ಇದ್ದಾರೆ ಅಂತ ಇಟ್ಕೊಳ್ಳೋಣ ಅವರಿಗೆ ಹೊರನನ್ನು ಅಂತ ಇಟ್ಕೊಳ್ಳೋಣ ಎಲ್ಲಿಂದ ಬರುತ್ತೆ ಯಾವುದೋ ವಿದೇಶದಿಂದ ಬರುತ್ತೆ ಮಲ್ಟಿನ್ಯಾಷನಲ್ ಕಂಪನಿ ಕೆಲಸ ಮಾಡಿದವರು ಬರ್ತಾರೆ ಅಲ್ವಾ ಒಂದು ವೇಳೆ ನಿಮ್ಮ ರಾಹು ಚೆನ್ನಾಗಿದ್ರೆ ಪರವಾಗಿಲ್ಲ ಅಲ್ವಾ ದೂರದಲ್ಲಿದ್ದವರು ಬರ್ತಾರೆ ಅಥವಾ ನಿಮ್ಮ ಕಲ್ಚರನ್ನು ಫಾಲೋ ಮಾಡಿದವ್ರು ಬರ್ತಾರೆ ನಿಮ್ಮ ಕಲ್ಚರೇ ಬೇರೆ ಅವರ ಕಲ್ಚರೇ ಬೇರೆ ಅಥವಾ ನಿಮ್ಮ ಜಾತಿ ಒಂದೇ ಆದರೂ ಕೂಡ ಕಲ್ಚರೇ ಬೇರೆ ಕಲ್ಚರ್ ಅಂದರೆ ಅವರು ಉಪಯೋಗ ಮಾಡುವಂಥ ಕೆಲವು ವಿಧಿವಿಧಾನಗಳು ಬೇರೆಯೇ ಇರ್ತವೆ ನೀವು ಬೇರೆನೇ ಯೂಸ್ ಮಾಡ್ತೀರಿ ಆ ರೀತಿ ಇರ್ಬೋದು ಅಂಥದ್ದು ಸರ್ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಕಲ್ಚರಲ್ಲಿ ವೆಜ್ ತಿಂತೀರಾ ಅಥವಾ ನಾನ್ವೆಜ್ ತಿನ್ನಲ್ಲ ಅವ್ರು ನಾನ್ವೆಜ್ ತಿನ್ಬೋದು ನೀವು ನಾನ್ವೆಜ್ ತಿನ್ನೋದಿಲ್ಲ ಅವ್ರು ನಾನ್ವೆಜ್ ನೀವು ನಾನ್ವೆಜ್ ತಿನ್ ತಿಂತೀರಾ ಅವ್ರು ತಿನ್ನೋದೇ ಹೋಗಬಹುದು ಈ ರೀತಿ ಡಿಫ್ರೆಂಟ್ ಆದ ಒಪೀನಿಯನ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ರಾಹು ದೇಶ ನಡೆದಾಗ ಅದಕ್ಕೋಸ್ಕರ ದೇಶದಲ್ಲಿ ನೀವೇನಾದರೂ ವರನನ್ನು ವಧುವನ್ನು ಹುಡುಕ್ತೀರ ಬಿ ಕೇರ್ಫುಲ್ ಯಾಕಂದರೆ ಅಲ್ಲಿ ಮೋಸ ಅಂತೂ ಆಗ್ತದೆ ತೊಂದರೆ ಅಂತೂ ಆಗುತ್ತೆ ಅಲ್ವಾ ಕೆಲವರೆಲ್ಲ ಫಾರಿನ್ನಲ್ಲಿದ್ದೇನೆ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿದ್ದೇನೆ ಅಂತ ಹೇಳಿನೇ ನಿಮಗೆ ಮೋಸ ಮಾಡುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾ ಅದಕ್ಕೋಸ್ಕರ ರಾಹುವಿನಲ್ಲಿ ಭುಕ್ತಿಯನ್ನು ನೋಡ್ಕೊಳ್ಬೇಕು ಯಾವ ಭುಕ್ತಿ ಬಂದಿದೆ ಅಂತ ಅಲ್ಲಿ ಗುರು ಭುಕ್ತಿ ಬಂತ ಬುಧ ಭುಕ್ತಿ ಬಂತ ಶುಕ್ರ ಭುಕ್ತಿ ಬಂತ ಸೊ ಆ ಮೂಮೆಂಟಲ್ಲಿ ನೀವು ಡಿಸೈಡ್ ಮಾಡಬೇಕು ನೀವು ವರ ಅಥವಾ ವಧುವನ್ನು ಆಗ ಪರವಾಗಿಲ್ಲ ಅಂತ ಇಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲಾಂದರೆ ಶನಿಯಲ್ಲಿ ರಾಹುನಲ್ಲಿ ಶನಿ ಬಂದ್ಬಿಟ್ಟ ಕೇತು ಅದು ಡೆಫಿನೆಟ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಅಂತ ಹೇಳಿ ಯಾಕಂದರೆ ರಾಹು ತನ್ನ ಪ್ರಭಾವನ್ನ ತೋರಿಸೇ ತೋರಿಸ್ತಾನೆ ಅಲ್ಲವಾ ತುಂಬ ಸುಲಭದಲ್ಲಿ ಅಂತ ಬಿಡುವುದಿಲ್ಲ ಅಂತ ಅಲ್ಲೋ ಅಷ್ಟು ಪವರ್ಫುಲ್ ಆತ ಈ ಮೂಮೆಂಟಲ್ಲಿ ಕೂಡ ಅಷ್ಟು ಪವರ್ಫುಲ್ ಆತ ಈ ವರ್ಷ ಅಂತೂ ವಿಶೇಷ ರೀತಿಯಲ್ಲಿ ರಾಹುಗೆ ಪ್ರಾಧಾನ್ಯತೆ ಉಂಟು ಈ ವರ್ಷ ಯಾಕಂದರೆ ಟೂ ತೌಸಂಡ್ ಟ್ವೆಂಟಿ ಟೂ ಟು ಅದು ನಿಮಗೆ ಲೋಶೋಗ್ರಿಡ್ ಅಲ್ಲಿ ಹಾಕಿದಾಗ ನೇರವಾಗಿ ಸೌತ್ ವೆಸ್ಟ್ ಕಾರ್ನರ್ ಅನ್ನು ತೋರಿಸ್ತದೆ ಸೊ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗಿ ಆಲ್ರೆಡಿ ಆಗ್ತಾನೆ ಉಂಟಲ್ವ ಅಂತ ಒಂದು ಪರಿಸ್ಥಿತಿ ರೈಟಾ ಸೊ ಎನಿವೆ ಬರುವ ವರ್ಷ ಚೇಂಜ್ ಆಗ್ಬೋದು ವಿಷಯ ಬೇರೆ ಈಗ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಇಲ್ಲೊಂದು ಕಡೆ ನಿಮ್ಗೆ ಗೊತ್ತಾಯಿದ್ದೀಗ ಹಾಗಾದರೆ ರಾಹುವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಈ ಎಲ್ಲ ಟೆಕ್ನಿಕ್ಸ್ ಅಲ್ವಾ ಈ ಎಲ್ಲ ಸಣ್ಣ 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 ಟೆಕ್ನಿಕ್ಸ್ ಇದೆಲ್ಲ ಇದೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆನಂತರ ರಾಹು ಬಂದು ನ್ಯಾಚುರಲ್ ಅಧಿಪತಿ ಲಾಭಸ್ಥಾನದ ಅಧಿಪತಿ ಲಾಭಸ್ಥಾನ ಬಂದು ನಿಮ್ಮ ಹಿರಿಯರು ನಿಮಗೆ ಮೊ ನಿಮ್ಮಿಂತ ಮೊದಲೇ ಹುಟ್ಟಿದವರು ನಿಮ್ಮಿಂದ ಮೊದಲೇ ಮಾಡಿಟ್ಟಂಥ ಆಸ್ತಿ ಪಾಸ್ತಿ ಅದೆಲ್ಲವೂ ಕೂಡ ರಾಹುಗೆ ಸಂಬಂಧಪಟ್ಟಂತೆ ರೈಟ್ ಆನಂತರ ಹಿರಿಯರು ರಾಹುಗೆ ಸಂಬಂಧ ಅಜ್ಜ ಎಲ್ಲ ರಾಹುಗೆ ಸಂಬಂಧ ಹಾಗಾದರೆ ಅವರ ಸೇವೆ ಮಾಡಿ ಹಿರಿಯರ ಸೇವೆ ಮಾಡಿ ಅನಾಥಾಶ್ರಮದಲ್ಲಿ ಹೋಗಿ ಏನಾದರೂ ಸೇವೆ ಕೊಡಿ ಇದು ಎಲ್ಲವೂ ಕೂಡ ನಿಮಗೆ ಬಹಳ ಪರ್ಫೆಕ್ಟ್ ಆದ ರಿಸಲ್ಟನ್ನು ಕೊಡುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಂತ ಹೇಳಿದೆ ರಾಹು ದೇಶ ನಡೆದಾಗ ಮೈಯೆಲ್ಲ ಕಣ್ಣಾಗಿರಬೇಕಪ್ಪ ಎಲ್ಲಿ ಬಂದು ಏನೆಲ್ಲ ಬಾಣ ಬಿಡ್ತಾರೆ ಎಲ್ಲಿ ಬತ್ತಿ ಇಟ್ಟು ಹೋಗ್ತಾರೆ ಅಂತ ಒಂದು ಕೂಡ ಗೊತ್ತಾಗಲ್ಲ ಹಣಕಾಸಿನ ವಿಚಾರದ್ದು ಬಹಳ ಚೆನ್ನಾಗಿ ಇರಬೇಕು ನಿಮಗೆ ಹಣಕಾಸಿನ ವಿಚಾರದಲ್ಲಿ ಎಲ್ಲರೂ ಎಡವು ಬೀಳುವಂಥ ಸಾಧ್ಯ ತೀರಾ ಜಾಸ್ತಿ ರಾಹು ದೇಶ ನಡೆದಾಗ ಅದರಲ್ಲೂ ಲಗ್ನದವರಿಗೆ ರಾಹು ದೇಶ ನಡೆದಾಗ ಕೂಡ ಇದೇ ಪರಿಸ್ಥಿತಿ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಇದ್ದೇ ಇರ್ತವೆ ಈಗ ರಾಹು ಯಾವ ಯಾವ ಭಾವದಲ್ಲಿದ್ದಾನೆ ಆ ಭಾವಕ್ಕೆ ಸಂಬಂಧ ಮಾಡಿ ವಿಶೇಷ ಮೋಸ ನಡೆಸ್ತಾನೆ ಈಗ ಎರಡನೇ ಮನೆ ರಾಹು ಇದ್ದಾನೆ ಲಗ್ನದವರೇ ಇರಲಿ ಎರಡನೇ ಮನೆ ರಾಹು ಇದ್ದಾನೆ ಅಂದಾಗ ಖಂಡಿತವಾಗಿ ನಿಮಗೆ ಹಣಕಾಸಿನ ವಿಚಾರ ಮೋಸ ಮಾಡಿಸಬಲ್ಲ ನಾಲ್ಕನೇ ಮನೆ ರಾಹು ಇದ್ದಾನೆ ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ಅಥವಾ ಯಾವುದಾದ್ರೂ ಒಂದು ವಿಚಾರದಲ್ಲಿ ವಾಹನದ ಮೋಸ ಮಾಡಿಸಬಲ್ಲ ಐದನೇ ಮನೆ ಇದ್ರೆ ಪ್ರೀತಿ ಪ್ರೇಮ ಸ್ನೇಹಿತರ ಮುಖಾಂತರ ಮೋಸ ಏಳನೇ ಮನೆ ಇದ್ರೆ ನಿಮ್ಮ ಪಾರ್ಟ್ನರ್ ಮುಖಾಂತರ ಮೋಸ ಒಂಬತ್ತನೇ ಮನೆ ಅಂದರೆ ನಿಮ್ಮ ಎಜುಕೇಷನ್ಗೆನೇ ಮೋಸ ಅಥವಾ ನಿಮಗೆ ನಿಮ್ಮ ತಂದೆಯಿಂದ ಬರ್ತಕ್ಕಂಥ ಆಸ್ತಿ ಪಾಸ್ತಿಗೆ ಮೋಸ ಗುರುವಿನಿಂದ ಮೋಸ ಇಂಥದ್ದೆಲ್ಲ ಮೋಸ ಆಗ್ಬೋದು ನಿಮಗೆ ಹತ್ತನೇ ಮನೆ ಇದ್ದಾಗ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮೋಸ ಆಗ್ಬೋದು ನಿಮಗೆ ಇದೆಲ್ಲ ಒಂದು ಪರಿಸ್ಥಿತಿ ಇರ್ತದೆ ಇಲ್ಲ ಅಂತೇನಿಲ್ಲ ಬಟ್ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ರಾಹು ದೇಶ ರಿಸ್ಕ್ ತಗೊಳ್ಳುವ ಹಾಗೆ ಇಲ್ಲ ಇದು ವಿಚಾರ ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ತುಂಬಾ ಅದರಲ್ಲೂ ಕೂಡ ರಾಹುಗೆ ಹತ್ತಿರದಲ್ಲಿ ಕುಜ ಇದ್ದಾನೆ ರಾಹುಗೆ ಹತ್ತಿರದಲ್ಲಿ ಎಲ್ಲೊಂದು ಕಡೆ ಶನಿ ಇದ್ದಾನೆ ರಾಹುಗೆ ಹತ್ತಿರದಲ್ಲಿ ಸೂರ್ಯ ಇದ್ದಾನಂದ ಕೂಡ ಸಮಸ್ಯೆ ಆಗ್ಬೋದು ತೊಂದರೆ ಆಗ್ಬೋದು ಸ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಜಾಸ್ತಿ ಅಲ್ವಾ ರಾಹು ಚೆನ್ನಾಗಿರೋದು ಅದೃಷ್ಟವಂತರಿಗೆ ಮಾತ್ರ ಅವರಿಗೆಲ್ಲ ರಾಹು ಯಾರಿಗೆಲ್ಲ ರಾಹು ಚೆನ್ನಾಗಿರ್ತಾನೆ ರಾಹು ಉನ್ನತ ಮಟ್ಟಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ತಾನೆ ಅವ್ರಿಗೆ ಏನು ಕೂಡ ಪ್ರಾಬ್ಲಮ್ ಆಗೋಲ್ಲ ಅವ್ರು ತುಂಬಾ ಚೆನ್ನಾಗಿರ್ತಾರೆ ಆದರೂ ಕೂಡ ಮೋಸ ಮಾಡಿಸ್ಲಿಕ್ಕಂತೂ ನೋಡ್ತಾನೆ ಅದು ವಿಷಯ ಬೇರೆ ಆಗ ಮೈಯೆಲ್ಲ ಕಣ್ಣಾಗಿರ್ಬೇಕು ಈಗ ರಾಹು ಕೆಟ್ಟೋದ್ರು ಕೂಡ ಮೋಸ ಮಾಡಿಸ್ತಾನೆ ರಾಹು ಒಳ್ಳೆದ್ರೂ ಮೋಸ ಯಾಕಂದರೆ ಅದು ಚೀಟಿಂಗ್ ಚೀಟಿಂಗ್ ಎಷ್ಟಾದರೂ ಕೂಡ ಚೀಟಿಂಗ್ ಮಾಡಿಯೇ ಮಾಡ್ತಾನೆ ಯಾಕಂದರೆ ರಾಹು ಯಾವಾಗ ಸಮುದ್ರ ಮಂಥನದ ಸಮುದ್ರ ಮಥನ ನಡೀತು ಆಗ ನೋಡಿ ಆಗ ಆತ ಮೋಸದಿಂದ ಹೋಗಿ ಅಮೃತವನ್ನು ಕುಡಿಲಿಕ್ಕೆ ಕುಳಿತು ಇರುವಂತದ್ ರೈಟ್ ದೇವತೆಗಳ ಪಂಕ್ತಿಯಲ್ಲಿ ವೇಷವನ್ನು ಬದಲಾವಣೆ ಮಾಡೋದಕ್ಕೋಸ್ಕರ ವೇಷವನ್ನು ಬದಲಾವಣೆ ಮಾಡ್ಕೊಂಡು ನಿಮ್ಮ ಬಳಿ ಯಾರು ಬರ್ತಾರ ಮೋಸ ಮಾಡ್ಲಿಕ್ಕೆ ನಿಮಗಂತೂ ಒಂದು ಗೊತ್ತಾಗದಂತಹ ವಿಚಾರ ನಿಮ್ಮಲ್ಲಿರುವಂಥದನ್ನ ಆ ನಿಮ್ಮಲ್ಲಿರುವಂಥ ಪ್ರಾಸ್ಪರಿಟಿ ತೆಗೆದುಕೊಳ್ಳಿಕ್ಕೆ ವೇಷ ಬದಲಾವಣೆ ಮಾಡಿ ಬರುವಂಥ ಸಾಧ್ಯತೆ ಈ ರಾಜ್ಯ ರಾಹು ದಶ ನಡೆದಾಗ ಕೇರ್ಫುಲ್ ಆಗಿರಬೇಕಾಗುತ್ತೆ ಗುರು ಹಿರಿಯರ ಸೇವೆಯನ್ನು ಮಾಡಿ ಅವರಿಗೆ ರೆಸ್ಪೆಕ್ಟ್ ಮಾಡಿ ನಾನು ಹೇಳಿದ ಇಷ್ಟೊಂದು ಟೆಕ್ನಿಕ್ಗಳನ್ನು ಫಾಲೋ ಮಾಡಿ 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 ರಾಹುವಿನಿಂದ ಒಳ್ಳೆಯ ಫಲ ಫಲಗಳನ್ನು ಪಡಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿ ನಾನು ಗೊತ್ತಾಯಿದ್ದೆ ಇನ್ನೂ ಹೆಚ್ಚಿಗೆ ವಿವರ ಬೇಕು ರಾಹು ಬಗ್ಗೆ ನನ್ನ ಯೂಟ್ಯೂಬ್ ಚಾನಲ್ ಇದೆ ಆರಾಧ್ಯ ಆಸ್ಟ್ರೋ ಅಂತ ಅದರಲ್ಲಿ ರಾಹು ಬಗ್ಗೆ ತುಂಬ ವಿವರಣೆಗಳನ್ನು ಕೊಟ್ಟಿದ್ದೇನೆ ದಯವಿಟ್ಟು ಅಲ್ಲಿ ಹೋಗಿ ಅಂತ ಹೇಳ್ತೇನೆ ಸೊ ಅದನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಂತರ ವೀಡಿಯೋಸನ್ನು ನೋಡ್ಕೊಳ್ಳಿ ಬಹಳಷ್ಟು ವೀಡಿಯೋಸ್ ಇದೆ ಅದರಲ್ಲಿ ವಾ ಆಸ್ಟ್ರಾಲಜಿ ಬಗ್ಗೆ ಎರಡು ಎರ ಎರಡು ಗಂಟೆಯ ವಿಡಿಯೋ ಇದೆ ಒಮ್ಮೆ ನೋಡ್ಕೊಳ್ಳಿ ಆ ಜ್ಯೋತಿಷ್ಯ ಆಸಕ್ತರಿಗೆ ಇದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಆರಾಧ್ಯ ಆಸ್ಟ್ರೋ ಅಂತ ನೇರ ನೇರವಾಗಿ ಟೈಪ್ ಮಾಡಿ ಬರುತ್ತೆ ನಿಮಗೆ ಎಂಜಾಯ್ ಮಾಡ್ತಿರೋ ತುಂಬ ಚೆನ್ನಾಗಿದೆ ಹಾಗಾದರೆ ರಾಹು ದಶೆ ಏನು ಮಾಡುತ್ತೆ ತಕ್ಕ ಮಟ್ಟಿಗೆ ಗೊತ್ತಾಯಿತು ಅಂದರೆ ಪರಿಹಾರ ಕೂಡ ತಕ್ಕ ಮಟ್ಟಿಗೆ ನಿಮ್ಮ ಪಾಲಿಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಇನ್ನೊಂದು ಪರಿಹಾರ ಏನಿರ್ತದೆ ರಾಹು ದಶೆ ತುಂಬ ತೊಂದರೆ ಗೊತ್ತೆ ಶನಿವಾರ ಶನಿವಾರ ದಿವಸ ಟೀ ಪೌಡರನ್ನು ದಾನ ಮಾಡೋದು ಅತ್ಯುತ್ತಮವಾದ ಪರಿಹಾರ ಆನಂತರ ತಂಬಾಕು ಸೇವನೆ ಮಾಡೋದಾಗ್ಲಿ ಅಥವಾ ಡ್ರಿಂಕ್ಸ್ ಮಾಡೋದಾಗಲಿ ಖಂಡಿತ ಮಾಡಲಿಕ್ಕೆ ಹೋಗಬಾರ್ದು ಅಂತ ಹೇಳಿ ಮಾಡಿದರೆ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತವೆ ಸ್ವಲ್ಪ ಕೇರ್ಫುಲ್

ನಿಮಗೆ ರಾಹು ದಶೆ ನಡೆಯುವಾಗ ಈಗೇನಾಗುತ್ತೆ ನೀವು ವರ ಅಥವಾ ವಧುವನ್ನು ಹುಡುಕ್ತಾ ಇದ್ರೆ ಅಥವಾ ಹುಡುಗಿ ಅಥವಾ ಹುಡುಗನ ಹುಡುಕ್ತಾ ಇದ್ರೆ ಹುಡುಗ ಡ್ರಿಂಕ್ಸ್ ಮ್ಯಾನ್ ಕೂಡ ಆಗಿರ್ಬೋದು ರೈಟ್ ಮಾದಕ ಪದಾರ್ಥ ಸೇವನೆ ಮಾಡುವಂಥ ವ್ಯಕ್ತಿ ಕೂಡ ಆಗಿರ್ಬೋದು ರಾಹು ದಶೆಯಲ್ಲಿ ಅಂತ ಕೂಡ ಬರ್ಬೋದು ನಿಮಗೆ ಸೊ ಅದಕ್ಕೆ ಕೂಡ ನೀವು ನಮ್ಮ 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 ಜಾಗ್ರತೆ ನಮ್ಮ ಕೈಯಲ್ಲಿ ಇರಬೇಕಾ ಫಸ್ಟೆ ಏನು ಮಾಡೋಕ್ಕಾಗಲ್ಲ ಕೆಲವೊಮ್ಮೆ ಏನಾಗುತ್ತೆ ಕೈ ಮೀರಿ ಹೋಗಿರ್ತದೆ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ ಮತ್ತೆ ಪರಿಹಾರ ಮಾಡ್ಕೊಳ್ಬೇಕು ಕೆಲವೊಮ್ಮೆ ಪರಿತಪಿಸಬೇಕು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಣ್ಸ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ರಾಹು ಬಂದು ಆರನೇ ಮನೆ ಏಳನೇ ಮನೆ ಎಂಟನೇ ಮನೆಯಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳಿ ಓಕೆನಾ ರಾಹು ಬಂದು ರಾಹು ಮಹಾರಾಜ ಬಂದು ಆರನೇ ಮನೆ ಏಳನೇ ಮನೆ ಎಂಟನೇ ಮನೆ ಡೆಫಿನೆಟ್ ಆಗಿ ನಿಮ್ಮ ಮದುವೆ ಜೀವನದಲ್ಲಿ ಒಂದು ಬಾಂಬ್ ಇಟ್ಟಿರ್ತಾನೆ ಸಮಸ್ಯೆಯನ್ನು ಎಲ್ಲಿಂದ ಕೂಡ ಮೋಸ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿ ಮೋಸ ಬರಬಹುದು ಅಥವಾ ಯಾರನ್ನದು ಪ್ರೀತಿ ಮಾಡಿ ಮೋಸ ಆಗ್ಬೋದು ಅಥವಾ ಮದುವೆ ಆಗಿನೇ ಮೋಸ ಆಗ್ಬೋದು ಅಥವಾ ಪ್ರಾಪರ್ಟಿ ವಿಚಾರದಲ್ಲಿ ಅದೇನೋ ತೊಂದರೆಗಳು ಕ್ರಿಯೇಟ್ ಆಗಿ ಅಥವಾ ನಿಮಗೆ ಕೋರ್ಟ್ ಕಚೇರಿಗೆ ಹೋಗಿ ಅಲ್ಲಿ ಕೂಡ ಮೋಸ ಆಗ್ಬೋದು ಇಂಥದ್ದೆಲ್ಲ ಇರ್ತದೆ ಆರನೇ ಮನೆ ಏಳನೇ ಮನೆ ಎಂಟನೇ ರಾಹು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಹೌದಾಲ್ವಾ ಅಂತ ಕನ್ಫರ್ಮ್ ಆಗುತ್ತೆ ನಿಮಗೆ ರಾಹು ಮಹಾರಾಜ ಮೂರನೇ ಮನೆ ನಾಲ್ಕನೇ ಮನೆ ಐದನೇ ಮನೆಯಲ್ಲಿದ್ದಾಗ ಮೂರನೇ ಮನೆ ರಾಹು ಇದ್ದಾನೆ ಅಥವಾ ನಾಲ್ಕನೇ ಐದನೇ ಸೊ ನಿಮಗೆ ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ಒಡ ವಿಚಾರ ಮಕ್ಕಳ ವಿಚಾರ ಆನಂತರ ನಿಮ್ಮ ಸುಖದ ಇದೆಲ್ಲ ಕೂಡ ಇನ್ಫ್ಲೂನ್ಸ್ ಆಯ್ತು ಈಗ ಹಾಗಾದ್ರೆ ಭೂಮಿ ವಿಚಾರದಲ್ಲಿ ಮೋಸ ಆಗ್ಬೋದಾ ಡೆಫಿನೆಟ್ ಆಗಬಹುದು ರೈಟ್ ಭೂಮಿ ವಿಚಾರ ಡಿಲೇ ಆಗುತ್ತೆ ಮೋಸ ಆಗುತ್ತೆ ತೊಂದರೆ ಆಗುತ್ತೆ ಸುಖ ಪಡಲಿಕ್ಕೇ ಬಿಡುವುದಿಲ್ಲ ಆತ ಅಲ್ವಾ ಎಲ್ಲಿವರೆಗೆ ಅವ್ನಿಗೆ ಬೇಕಾದಂತೆ ಇರುವುದಿಲ್ಲ ಅಲ್ಲಿವರೆಗೆ ನಿಮಗೆ ಆತ ಸುಖ ಕೊಡಲಿಕ್ಕೆ ಇಷ್ಟಾನ ಪಡಲ್ಲ ಕೊಡುದು ಕೂಡ ಇಲ್ಲ ಕೆಲವೊಂದು ಬಾರಿ ಅಲ್ಲಿ ಅಲ್ಲಿ ಸಾಧಾರಣ ಮಟ್ಟಿಗೆ ಚಂದ್ರ ಡಿಸ್ಟರ್ಬೆನ್ಸ್ ಆಗಿಬಿಡ್ತಾರೆ ಮಾನಸಿಕ ನೆಮ್ಮದಿನೇ ಕಳ್ಕೊಂಡ್ಬಿಡ್ತಾರೆ ರೈಟಾ ಇನ್ನು ರಿವೆಂಜ್ ತಗೊಳ್ಳುವಂತಹ ಯೋಗ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿ ತುಂಬಾ ಕೇರ್ಫುಲ್ ಆಗಿರ್ಬೇಕು ಓಕೆ ಅದಕ್ಕೋಸ್ಕರ ಈಗ ರಾಹು ಮಹಾರಾಜ ಬಂದು ನಿಮ್ಮ ಹನ್ನೆರಡನೇ ಮನೆಯಲ್ಲಿದ್ದಾನೆ ಲಗ್ನದ ಹನ್ನೆರಡನೇ ಮನೆ ಅಥವಾ ಲಗ್ನದಲ್ಲಿದ್ದಾನೆ ಎರಡನೇ ಮನೆ ಅಥವಾ ಹಣಕಾಸಿನ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾನೆ ನಾನು ನೋಡಿದ ಪ್ರಕಾರ ಎರಡನೇ ಮನೆಯಲ್ಲಿ ಯಾರಿಗೆ ರಾಹು ಇದೆ ಅಲ್ಲಿ ಗುರುವಿನ ದೃಷ್ಟಿ ಕೂಡ ಇಲ್ಲ ಅಂದಾಗ ಅವ್ರು ಸುಳ್ ಸುಳ್ಳೇ ಮಾತಾಡೋದನ್ನು ನೋಡಿದ್ದೇನೆ ಹಣಕಾಸಿನ ವಿಚಾರ ಸುಳ್ಳ ಸುಳ್ಳೇ ಮಾತಾಡುದು ಯಾರಿಗೂ ಫ್ರಾಡ್ ಮಾಡಲಿಕ್ಕೆ ನೋಡೋದು ಹಣಕಾಸನ್ನು ತುಂಬಾ ಕಮಾಯಿಸ್ಬೇಕಂತ ನೋಡೋದು ಎರಡನೇ ಮನೆಯಲ್ಲಿ ರಾಹು ಇದ್ದವರು ಅಲ್ವಾ ಸೊ ಅದನ್ನು ಮಾಡಿದಾಗ ರಾಹುನಿಂದ ಮತ್ತಷ್ಟು ಕೆಟ್ಟ ರಿಸಲ್ಟ್ ಸ್ಟಾರ್ಟ್ ಆಗುತ್ತೆ ಯಾವಾಗ ಸಮಯ ಬರುತ್ತೆ ರಾಹುಗೆ ಆಗೆಲ್ಲ ಪರಿಣಾಮಗಳನ್ನು ತೋರಿಸ್ಕೊಡ್ತಾರೆ ಅದಕ್ಕೋಸ್ಕರ ಇದೊಂದು ವಿಚಾರ ಅಂತ ಹೇಳ್ತೇನೆ ರಾಹುನ ದಶೆ ನಡೀತೊಂಡು ಭಕ್ತಿ ನಡಿತಂಡು ರಾಹು ಎಲ್ಲಿ ಬೇಕಾದ್ರೆ ಸುಳ್ಳು ಮಾತಾಡೋದನ್ನ ಕಡಿಮೆ ಮಾಡಬೇಕು ಸುಳ್ಳು ಅಂತ ಮಾತಾಡ್ಲಿಕ್ಕೆ ಎಲ್ಲೋ ಆ ಸುಳ್ಳಿನಿಂದ ನಿಮ್ಮ ಜೀವ ರಕ್ಷಣೆ ಆಗುತ್ತೆ ಅಂದ್ರೆ ವಿಷಯ ಬೇರೆ ಇಲ್ಲಾಂದ್ರೆ ಎರಡನೇ ಮನೆಯಲ್ಲಿ ರಾಹು ಇದ್ದಾಗ ಸುಳ್ಳು ಸುಳ್ಳೇ ಹೇಳಿ ಯಾರಾದರೂ ಹಣ ತೀರಿಸಿಕೊಳ್ಳೋದು ಏನೇನೋ ಹೇಳಿ ಹಣ ಇರ್ಸ್ಕೊಳ್ಳೋದು ಅವರಿಗೆ ಹಣದ ದಾಹ ವಿಪರೀತ ರೀತಿಯಲ್ಲಿ ಯಾಕಂದ್ರೆ ರಾಹು ಅಂದ್ರೆ ಅಟ್ಯಾಚ್ಮೆಂಟ್ ಆತ ಅಲ್ವಾ ಅದೇ ಕೇತು ಅಂದ್ರೆ ಡಿಟ್ಯಾಚ್ಮೆಂಟ್ ರಾಹು ಅಟ್ಯಾಚ್ಮೆಂಟ್ ಇದ್ದಾಗ ಏನಾಗುತ್ತೆ ಆಸೆಗಳನ್ನು ವಿಪರೀತ ರೀತಿಯಲ್ಲಿ ಹುಟ್ಟಿಸಿ ಆಸೆಗೆ ಕಾರಕ ೇ ರಾಹು ಆಸೆ ವಿಪರೀತ ರೀತಿ ಹುಟ್ಟಿಸ್ಬಿಟ್ಟು ಎಲ್ಲಿರ್ತಾನೆ ಅಲ್ಲಿ ವಿಪರೀತ ಆಸೆಯನ್ನು ಕೊಟ್ಟಿರ್ತಾನದ ಎರಡನೇ ಮನೆ ರಾಹು ಇದ್ದಾನೆ ಅಂದರೆ ಹಣಕಾಸಿನ ಆಸೆ ಅಂತ ಕೊಡ್ತಾನೆ ತಪ್ಪಂತೂ ಕಂಡಿದ್ದಲ್ಲ ಬಟ್ ಯಾರ್ಯಾರನ್ನು ದೋಸ್ತಿ ಸ್ಟಾರ್ಟ್ ಮಾಡಿಬಿಡ್ತೀರಾ ಏನೇನೋ ಹೇಳಿ ಸುಳ್ ಸುಳ್ಳು ಹೇಳಿ ಹಣ ಮಾಡ್ತೀರಾ ನೀವು ಸುಳ್ಳು ಸುಳ್ಳು ಹೇಳಿ ಬ್ಯಾಂಕ್ ಬ್ಯಾಲೆನ್ಸನ್ನು ಜಾಸ್ತಿ ಮಾಡ್ಕೊಳ್ತೀರ ಅಲ್ವಾ ಎದುರಿಗೆ ಒಂದು ವೇಷನೇ ಬೇರೆ ಹಿಂದಗಡೆ ಇರುವಂಥ ವೇಷನೇ ಬೇರೆ ಈ ರೀತಿ ಯಾಕಂದರೆ ರಾಹು ವೇಷ ಬದಲಾವಣೆ ಮಾಡ್ತಾನೆ ಹಣಕ್ಕೋಸ್ಕರ ವೇಷ ಬದಲಾವಣೆ ಮಾಡಿ ಹಣ ಮಾಡ್ತೀರಿ ಅಂತ ಒಂದು ಇಂಡಿಕೇಶನ್ ಎರಡನೇ ಮನೆ ರಾಹು ಇದಾಗ ಒಂದು ವೇಳೆ ಅಂಚಿಕೊಳ್ಳಿ ನಿಮ್ಮ ಅದೃಷ್ಟ ಚೆನ್ನಾಗಿದೆ ಗುರು ನೋಡ್ತಾ ಇದ್ದಾನೆ ಕಂಟ್ರೋಲ್ ಆಗ್ಬೋದು ಗುರುನು ನೋಡ್ತಾ ಇಲ್ಲ ಅಂದಾಗ ಡೆಫಿನೆಟಾಗಿ ನೀವು ಮೋಸ ಹೋದ ಹಾಗೇನೆ ಆಗುವುದೇ ಇಲ್ಲ ನಿಮಗೆ ಅರ್ಥ ಆಯಿತು ನಿಮಗೆ ಸೊ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಇಲ್ಲಾಂದರೆ ತೊಂದರೆಗಳ ಆಗರದಲ್ಲಿ ಸಿಕ್ಕಾಕೊಂಡು ಓದಾಡ್ಬೇಕು ಯಾಕಂದರೆ ನಮಗೆ ತೊಂದರೆ ಕೊಡುವಂಥ ಪ್ಲಾನೆಟ್ಸ್ ರಾಹು ಶನಿ ಕೇತು ತೊಂದರೆಯನ್ನು ಕೊಡ್ತಾರೆ ಅದರ ಜೊತೆಗೆ ಅವರಷ್ಟು ಪ್ರಾಸ್ಪರಿಟಿ ಅದರನ್ನು ಸರಿಯಾದ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ ಹೋದಾಗ ಅವರಷ್ಟು ಪ್ರಾಸ್ಪರಿಟಿಯನ್ನು ಕೊಡುವಂಥ ಪ್ಲಾನೆಟ್ಸ್ ಕೂಡ ಬೇರೆ ಇಲ್ಲ ರೈಟ್ ಯಾಕಂದರೆ ಗುರುವಿಗೂ ಕೂಡ ಅಷ್ಟು ತಾಕತ್ತಲ್ಲ ನಿಮಗೆ ಅಷ್ಟು ಕೊಡಬೇಕಾದ್ರೆ ಅಲ್ವಾ ಅಲ್ಲಿ ಬುಧನಿಗಾಗಿ ಶುಕ್ರ ಯಾರಿಗೂ ಕೂಡ ಇಲ್ಲ ಅವರವರ ಕೆಲಸ ಮಾಡ್ಕೊಂಡಿರ್ತಾರೆ ಒಂದು ಹಂತದಲ್ಲಿ ಬಟ್ ರಾಹು ನಿಮಗೆ ರಾತ್ರೋ ರಾತ್ರಿ ಕೋಟ್ಯಾಧೀಶನನ್ನಾಗಿ ಮಾಡಬಲ್ಲ ಶನಿನೂ ಮಾಡಬಲ್ಲ ಕೇತುನೂ ಮಾಡಬಲ್ಲ ಬಟ್ ಅದನ್ನು ಯೂಸ್ ಮಾಡಲಿಕ್ಕೆ ಗೊತ್ತಿರಬೇಕಾಗುತ್ತೆ ಯಾವ ರೀತಿ ನಾನು ಹೋಗ್ಬೇಕು ಇದರಲ್ಲಿ ಅಂತ ಆಗ ಗೊತ್ತಾಯಿತು ಟೆಕ್ನಿಕ್ ಗೊತ್ತಾಯಿತು ನಿಮಗೆ ಸೊ ಅದರ ಮುಖಾಂತರ ನೀವು ಹೋದಾಗ ಏನಾಗುತ್ತೆ ರಾಹುನ ಅದೇನು ಕೆಟ್ಟ ಫಲ ಫಲಗಳು ಬರಬೇಕು ಡೆಫಿನೆಟ್ ಆಗಿ ಬರಲ್ಲ ಬೇಕಾದ್ರೆ ಯಾರದೇ ಜಾತಕ ತೆಗೆದುಕೊಂಡು ರಾಹುವನ್ನು ಸ್ವಲ್ಪ ಸ್ಟಡಿ ಮಾಡಿ ಅಂತ ಹೇಳ್ತೇನೆ ಆಗ ಗೊತ್ತಾಗುತ್ತೆ ಯಾರ್ಯಾರ ಜಾತಿಯಲ್ಲಿ ಎಲ್ಲೆಲ್ಲಿ ರಾಹು ಇದೆಯಲ್ಲೆಲ್ಲ ಓಕೆ ನಾನು ತುಂಬ ಜನರ ಜಾತಗಳನ್ನ ಚೆಕ್ ಮಾಡಿದ್ದೇನೆ ನನಗೆ ಅಂತೂ ಗೊತ್ತಿರ್ತದ ಏನು ಅಂತಲ್ಲೂ ಆ ಕೆಲವೊಮ್ಮೆ ಲಗ್ನಕ್ಕೆ ಸರಿ ಇಲ್ಲದಾಗ ವಿಷಯ ಬೇರೆ ಲಗ್ನ ಕರೆಕ್ಟಾಗಿ ಉಂಟು ಪರ್ಫೆಕ್ಟಾಗಿ ಅದೇ ಲಗ್ನ ಅಂದಾಗ ಅಲ್ಲಿ ಅವರಿಗೆ ಅಂಥ ಸಮಸ್ಯೆಗಳನ್ನು ಎದುರಿಸುವಂಥದ್ದು ಆ ರಾಹುವಿನಿಂದಾಗಿ ವೇಷ ಬದಲಾವಣೆ ಮಾಡಿರುವಂಥ ು ಅವರು ಒಂದು ವೇಷ ಬೇರೆನೇ ಬೇರೆ ವೇಷ ಹಣ ಮಾಡಲಿಕ್ಕೆ ಬೇಕಾಗಿ ಬೇರೆ ವೇಷ ಇರುವುದು ಬೇರೆ ವೇಷ ಹಣ ಮಾಡಲಿಕ್ಕೆ ವೇಷ ಬೇರೆ ಅಥವಾ ಅವರ ವೇಷಭೂಷಣ ಬೇರೆ ಅಥವಾ ಅವರ ಮಾತುಕತೆನೇ ಬೇರೆ ಅಲ್ವಾ ಕಸ್ಟಮರ್ ಜೊತೆ ಇದ್ದಾಗ ಮಾತುಕತೆನೇ ಬೇರೆ ಅವರಿಗೆ ಮಾಂಗ ಮಾಡಲಿಕ್ಕೆ ಬೇಕಾಗಿ ರೈಟಾ ಒಳಗಿರುವಾಗ ಮಾತುಕತೆನೇ ಬೇರೆ ಈ ರೀತಿಯಾಗಿರ್ತದೆ ಯಾಕಂದ್ರೆ ರಾಹು ಅಂದ್ರೆ ಡ್ಯುಯಾಲಿಟಿಯಲ್ಲಿ ಬರಲೇಬೇಕಂತ ಇಂಡಿಕೇಶನ್ ಇದೆ ಡ್ಯುವ್ಯಾಲಿಟಿಗಿಂತಲೂ ಹೆಚ್ಚಾಗಿ ಮೋಸ ಮತ್ತೆ ಅಲ್ಲಿ ವೇಷ ಬದಲಾವಣೆ ವೇಷಧಾರಣೆ ವೇಷ ಬದಲೇಬೇಕಂತ ಇಂಡಿಕೇಶ್ ಓಕೆ ಒಂದು ವೇಳೆ ಪ್ರೊಟೆಕ್ಷನ್ ಯಾವಾಗುತ್ತೆ ಗುರು ಮಹಾರಾಜ ನೋಡ್ತಾ ಇದ್ದರೆ ನೀವು ಪ್ರೊಟೆಕ್ಟ್ ಆಗಿಬಿಟ್ರಿ ತೊಂದರೆ ಗುರು ಮಹಾರಾಜ ನೋಡ್ತಾ ಇಲ್ಲ ಸಮಸ್ಯೆಗಳ ಆಗರದಲ್ಲಿ ಕಾಕೊಳ್ಳಬೇಕಾಗುತ್ತೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಿ ಕರೆಲ್ಲ ಜಸ್ಟ್ जस्ट ಹಲೋ ಹಲೋ ನಮಸ್ತೆ ಸರ್ ಎಲ್ಲಿಂದ ಕರೆ ಎಲ್ಲಿಂದ ಕರೆ ಓಕೆ ಮನೆ ಇಲ್ಲ ಸರ್ಜಿ ಅದು ಓಕೆ ಕೊಡ್ತೇನೆ ಆಂಜನೇಯನ ಟೆಂಪಲ್ಗೆ ಹೋಗಿಮ್ಮ ಯಾವಾಗ್ಲೂ ಕೂಡ ಅಥವಾ ಆಂಜನೇಯನ ಆಂಜನೇಯನಿಗೆ ಸಂಬಂಧಪಟ್ಟ ಸ್ತೋತ್ರಗಳನ್ನ ಪಠನೆ ಮಾಡ್ತಾಯಿ ರೈಟ್ ಹಾಗಂದರೆ ಅದು ನಿಮ್ಮ ಮೂಲ ಪ್ರಾಬ್ಲಮ್ ಇರೋದೇ ಮನೆ ವಿಚಾರಮ್ಮ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಮನೆಯಲ್ಲಿ ಪ್ರೊಸೀಡ್ ಆಗ್ತಾ ಅದಕ್ಕೆ ಕೇಳಿದ್ರು ರೈಟಾ ಸೊ ನೀವು ಅದನ್ನು ಸರಿ ಮಾಡಿಕೊಂಡಾಗ ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ ಪ್ರಾಸ್ಪಿಟಿವಲ್ಲಿಗೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮೊದಲನೇ ಪ್ರಯತ್ನ ಫೇಲ್ ಆಗುತ್ತೆ ಸೆಕೆಂಡ್ ಅಥವಾ ಥರ್ಡ್ ಪ್ರಯತ್ನ ಏನೋ ಅದು ಚೆನ್ನಾಗಿ ವರ್ಕ್ ಆಗುತ್ತಮ್ಮ ನೀವು ಪ್ರಯತ್ನ ಮಾಡಿ ಅಂತ ಹೇಳಿದೆ ನಿಮ್ಮ ಮಗನ ಬಗ್ಗೆ ಎಲ್ಲ ಕೇಳೋದಕ್ಕಿಂತಲೂ ಹೆಚ್ಚಾಗಿ ಪ್ರಾಬ್ಲಮ್ ಅಲ್ಲಿಂದ ಉಂಟು ಸೊ ಅದನ್ನು ಸರಿಯಾದ ರೀತಿ ನಿಭಾಯಿಸ್ಲಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರ್ಬೋದಮ್ಮ ನಾನು ಇಷ್ಟಂತೂ ಹೇಳ್ತೀನಮ್ಮ ಒಂದು ಪರಿಹಾರ ಹೇಳಿ ಕೊಡ್ತೇನೆ ಅದನ್ನು ಮಾಡ್ಕೊಳ್ಳಿ ಸ್ವಲ್ಪ ಈ ಏನು ಹೇಳ್ತಾರೆ ಟೀ ಪೌಡರ್ ಚಾಯ್ ಪತ್ತಿ ಗೊತ್ತಮ್ಮ ಚಾಯ್ ಪತ್ತೆ ಹೌದಮ್ಮ ಟೀ ಪೌಡರ್ ನ ಸ್ವಲ್ಪ ಶನಿವಾರ ದಿವಸ ನಿಮ್ಮ ಕೈಯಿಂದ ಯಾರಿಗಾದ್ರೂ ದಾನ ಮಾಡಿ ಅಮ್ಮ ರೈಟಾ ಒಂದು ಎಂಟು ಶನಿವಾರ ಮಾಡ್ಕೊಳ್ಳಿಮ್ಮ ಆನಂತರ ಈ ಒಂದು ಮನೆ ವಿಚಾರದಲ್ಲಿ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೊಸೀಡ್ ಆಗಿ ತುಂಬಾ ಚೆನ್ನಾಗಿದೆ ನಿಮ್ಮ ಮನೆ ಎಷ್ಟೋರಿಗೆ ಕೂಡ ಅದು ಸ್ಟ್ರಕ್ ಆಗಿರುವಂತದ್ದು ಪೇಪರ್ ವರ್ಕ್ ಸರಿ ಇಲ್ಲ ಅಂತ ರೈಟ್ ಅಮ್ಮ ಡಾಕ್ಯುಮೆಂಟ್ ಅಮ್ಮ ಆಗುದಿಲ್ಲ ತಾನೇ ಅದೇ ತಾನೆ ಪೇಪರ್ ವರ್ಕ್ ಪ್ರಾಬ್ಲಮ್ ಆಗುತ್ತೆ ಆಯ್ನಮ್ಮ ಜಾಗ ತೋರಿಸ್ತೇನೆ ನಿಮ್ಗೆ ಅಂತ ಹೇಳಿ ಹಿಂದೆ ಆಗ್ತಾ ಅದೇ ಅಮ್ಮ ಹೇಳೋದು ಅಲ್ಲಿ ಆಗೋದಿಲ್ಲ ಅಂತ ಉಂಟು ಅಂದರೆ ಪೇಪರ್ ವರ್ಕಲ್ಲಿ ಪ್ರಾಬ್ಲಮ್ ಇರ್ತದಮ್ಮ ಅದಕ್ಕೋಸ್ಕರ ಆಗೋದಿಲ್ಲ ಅಂತ ಉಂಟು ಓಕೆನಾ ನೀವು ನೀವು ನೋಡಿ ನಿಮಗೆ ಒಂದು ಒಂದು ಟೆಕ್ನಿಕ್ ಹೇಳಿಕೊಡ್ತೀರಮ್ಮ ಅದನ್ನು ಫಾಲೋ ಮಾಡಿ ನಿಮಗೆ ಜಾಗಕ್ಕೆ ಯಾವಾಗ ನೀವು ಅರ್ಜಿ ಹಾಕ್ತಿರಲ್ಲೋ ಜಾಗಕ್ಕೆ ಅರ್ಜಿ ಹಾಕಬೇಕಾದ್ರೆ ಅದು ಮಂಗಳವಾರ ಅಥವಾ ಗುರುವಾರ ದಿವಸ ಹಾಕಿಮ್ಮ ರೈಟಾ ಮಂಗಳವಾರ ಗುರುವಾರ ಅಥವಾ ಶುಕ್ರವಾರ ದಿವಸ ಹಾಕಿಮ್ಮ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನಿಮಗೆ ಅದರ ಮುಖಾಂತರ ಜಾಗ ಸಿಗುವಂಥ ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತಮ್ಮ ಆನಂತರ ಈ ಪರಿಹಾರ ಸಣ್ಣ ಪರಿಹಾರ ಮಾಡಿಕೊಳ್ಳಿ ಇದು ಕೂಡ ಒಳ್ಳೆ ರೀತಿಯ ರಿಸಲ್ಟ್ ನಿಮ್ಮ ಪಾಲಿಗೆ ಕೊಡುತ್ತಮ್ಮ ಓಕೆನಾ ರೈಟ್ ಒಳ್ಳೇದಾಗಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ಓಕೆ ಸೊ ರಾಹು ಮಹಾರಾಜನ ವಿಷಯ ನಿಮಗೆ ತಕ್ಕ ಮಟ್ಟಿಗೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಿ ನೋಡಿ ಇದನ್ನೆಲ್ಲ ಅರ್ಥ ಮಾಡಿ ಯಾಕಂದರೆ ಪ್ರತಿಯೊಂದು ಪ್ಲಾನೆಟ್ಸ್ಗೂ ಕೂಡ ಅದರದ್ದೇ ಆದಂಥ ಅಟ್ರಿಬ್ಯೂಟ್ಸ್ ಇರ್ತದೆ ಅದನ್ನು ಫಾಲೋ ಮಾಡಲಿಕ್ಕೆ ಗೊತ್ತಿರ್ಬೇಕು ಅದನ್ನು ಯಾರು ಫಾಲೋ ಮಾಡ್ತಾರೆ ಅವರಿಗೆ ಪರವಾಗಿ ಈಗ ರಾಹು ದೇಶ ನಡೀತಾ ಅಂದರೆ ನಿಮ್ಮ ಮನೆಯ ಸೌತ್ ವೆಸ್ಟ್ ಅವರ ನೈಋತ್ಯದ ಭಾಗ ಕೂಡ ತುಂಬ ಚೆನ್ನಾಗಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ರಾಹು ದೇಶ ನಡಿತು ನೈಋತ್ಯ ಭಾಗದಲ್ಲಿ ದೇವ್ರ ಕೊಂಡ್ ಇಟ್ಕೊಂಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಮೋಸನ ಏನು ಮಾಡೋಕ್ಕಾಗಲ್ಲ ನೀವು ತೊಂದರೆ ಅನುಭವಿಸಿ ಅನುಭವಿಸ್ತೀರಾ ನಿಮ್ಮಿಂದ ಮುಂದೆ ಹೋಗಲಿಕ್ಕೆ ಆಗುವುದಿಲ್ಲ ಅಂತ ಇಂಡಿಕೇಶನ್ ಇದೆ ಹಣಸ್ಕೊಳ್ಳಿ ಓಕೆನಾ ರೈಟಾ ಇದು ವಿಚಾರ ಅದಕ್ಕೋಸ್ಕರ ಈ ರಾಹು ನಡೆದಾಗ ಎಲ್ಲ ರೀತಿ ಎಲ್ಲ ಎಲ್ಲ ಆ್ಯಂಗಲ್ ಆ್ಯಂಗಲ್ಗಳಲ್ಲಿ ಕೂಡ ಅದನ್ನು ಪರೀಕ್ಷೆಗೊಳಪಡಿಸಬೇಕಾದಂತಹ ಅನಿವಾರ್ಯತೆ ಹಾಗೇನಾಗುತ್ತೆ ರಾಹುವಿನಿಂದ ಬರತಕ್ಕಂತಹ ಒಂದಷ್ಟು ಪ್ರಾಬ್ಲಮ್ ನೀವು ನಿವಾರಣೆ ಮಾಡ್ಕೊಳ್ಬೋದು ಕೆಲವರಿಗೆ ರಾಹು ತುಂಬ ಫೇವರೇಬಲ್ ಇರ್ತಾನೆ ರಾಹು ಫೇವರೆಬಲ್ ಇದ್ದಾಗ ಆತ ತುಂಬಾನೇ ಪ್ರಾಸ್ಪರಿಟಿ ಕೊಟ್ಟು ಬಿಡ್ತಾನೆ ತುಂಬ ಉನ್ನತ ಮಟ್ಟಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ನಿಮ್ಗೆ ಏನೆಲ್ಲ ಹೊರಗಿನ ವ್ಯಕ್ತಿಗಳಿಂದ ಬೇಕು ಅದೆಲ್ಲ ಲಾಭ ಕೊಡಿಸ್ಬಿಡ್ತಾನೆ ಶತ್ರು ಕಾಟ ಏನುಂಟು ಅವನು ತನ್ನಿಂದಲೇ ಆಟೋಮ್ಯಾಟಿಕ್ಲಿ ನಿವಾರಣೆ ಆಗುತ್ತೆ ಶತ್ರುಕಾಟ ಯಾವುದಾಗ ನೀವೇನು ಕೂಡ ಮಾಡಬೇಕಂತೇನಿಲ್ಲ ಆಟೋಮೆಟಿಕ್ಲಿ ರಾಹು ಏನು ಮಾಡಿ ಅವರಿಗೆ ತೊಂದರೆಯನ್ನು ಕ್ರಿಯೇಟ್ ಮಾಡಿರ್ತಾನೆ ನಿಮ್ಗೆ ಯಾರಾದರೂ ಶತ್ರುವಾಗಿ ಬಂದಾಗ ಇದೆಲ್ಲ ಪ್ಲಸ್ ಪಾಯಿಂಟ್ ಕೂಡ ಇದೆ ಇಲ್ಲ ಅಂತ ಇದು ಬಟ್ ಇದು ಯಾರಿಗೆ ಸಿಗುತ್ತೆ ಅದೃಷ್ಟವಂತರಿಗೆ ಹೇಗೆ ಅದೃಷ್ಟ ರಾಹುವನ ಗುರು ನೋಡಿದಾಗ ಓಕೆ ರಾಹುವನ ಗುರು ನೋಡಿದಾಗ ಅವರಿಗೆ ಅದೃಷ್ಟ ಕ್ರಿಯೇಟ್ ಆಗುತ್ತೆ ಆಗ ಪರವಾಗಿಲ್ಲ ಅಂತ ಹೇಳ್ಬೋದು ರೈಟ್ ತಾನೆ ಬಟ್ ರಾಹುನ ಗುರು ನೋಡ್ತಾ ಇದ್ದಾನೆ ಅಂದ್ರೆ ರಾಹುನ ಗುರು ನೋಡ್ತಾ ಇದ್ದಾನೆ ಅಂದ್ರೆ ಅದು ಎಷ್ಟು ಡಿಗ್ರಿಯಲ್ಲಿ ನೋಡ್ತಾ ಇದ್ದಾನೆ ಅವನ ಎಷ್ಟು ಬಲಬಲ ವಿಷಯ ಬೇರೆ ಅದನ್ನು ನೋಡ್ಕೊಳ್ಬೇಕು ಬಟ್ ಅದು ಇದ್ರೂ ಕೂಡ ನೀವು ಸುಳ್ಳು ಸುಳ್ಳೇ ಶುರು ಮಾಡಿದ್ರಿ ಯಾರಿಗೂ ಮೋಸ ಮಾಡ್ಲಿಕ್ಕೆ ನೋಡಿದ್ರಿ ಅಲ್ವಾ ಈಗ ಈ ಮೊಬೈಲ್ ಆ್ಯಪ್ ಮುಖಾಂತರ ಮೋಸ ಮಾಡ್ತಾರಲ್ಲ ರಾಹುಗೆ ಸಂಬಂಧ ಅಥವಾ ಅದರ ಮುಖಾಂತರ ನಾವು ಮೋಸ ಹೋದೆ ಅಂದಾಗ ರಾಹು ಸರಿ ಇಲ್ಲ ಅಂತ ಇದು ಪ್ರಾಬ್ಲಮ್ ಅಂತ ಆಯ್ತು ಓಕೆನಾ ಇಂಥ ಪರಿಸ್ಥಿತಿಯಲ್ಲಿ ಇದ್ದೀರಿ ಅಂದಾಗ ಮತ್ತೆ ರಾಹು ನಿಮ್ಮನ್ನು ಬಿಡುವುದಿಲ್ಲ ಹಿಂಡಿಕೇಶನ್ ಓಕೆನಾ ಹಾಗಾದ್ರೆ ನಾವು ಶನಿ ರಾಹು ಕೇತು ಈ ಮೂರು ಪ್ಲಾನೆಟ್ಸ್ ನಮ್ಮ ದೈನಂದಿನ ಜೀವನದಲ್ಲಿ ಬಹಳ ಚೆನ್ನಾಗಿ ಇಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂತೆ ರೈಟ್ ಜೀವನದಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳನ್ನ ಒಂದಷ್ಟು ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ ನಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿದೆ ರೈತನೇ ಓಕೆನಾ ರಾಹು ಅಂದರೆ ಧ್ಯಾನ ಪ್ರತಿದಿನ ಧ್ಯಾನ ಮಾಡಿದಾಗ ಬೆಳಿಗ್ಗೆ ಮತ್ತೆ ಸಂಜೆ ಪ್ರತಿದಿನ ಮೆಡಿಟೇಷನ್ ಅಲ್ಲೋ ಮೆಡಿಟೇಷನ್ ರಾಹು ೇಷನ್ ಮಾಡಿದಾಗ ರಾಹುಲ್ ಕಂಪ್ಲೀಟ್ಲಿ ಕಂಟ್ರೋಲ್ಗೆ ಬರಲಿ ಸ್ಟಾರ್ಟ್ ಆಗ್ತದೆ ಯಾಕಂದರೆ ಈ ಪಾಠಿದೆ ಈ ಪಾಟ್ ಇಲ್ಲಿ ಚಕ್ರ ಈ ಚಕ್ರದಲ್ಲಿ ರಾಹುವಿನ ಒಂದು ನೆಲೆ ಇರ್ತದೆ ಆನಂತರ ನಿಮ್ಮ ಮೂಲಾಧಾರ ಚಕ್ರ ಏನಂದ್ರೆ ಸೊಂಟದ ನಿಮ್ಮ ಸೊಂಟದ ಪಾರ್ಟಲ್ಲಿ ಮೂಲಾಧಾರ ಚಕ್ರದಲ್ಲಿ ಕೇತುವಿನ ಒಂದು ನೆಲೆ ಇರ್ತದೆ ರೈಟ್ ತಾನೆ ಸೊ ಈ ಪಾರ್ಟಲ್ಲಿ ರಾಹು ದಿನಕ್ಕೆ ಅರುವತ್ತು ಸಾವಿರ ಥಾಟ್ಸನ್ನು ಜನ್ರೇಟ್ ಮಾಡ್ತಾನೆ ಓಕೆ ಇದು ಆಗಿ ಪ್ರೂವ್ ಆಗಿರುವಂಥದ್ದು ಇಲ್ಲಿ ಕೂತ್ಕೊಂಡು ರಾಹು ಏನು ಮಾಡ್ತಾನೆ ಅರುವತ್ತು ಸಾವಿರ ಥಾಟ್ಸನ್ನು ಜನ್ರೇಟ್ ಮಾಡ್ತಾನೆ ಓಕೆನಾ ಅಷ್ಟು ಅದಕ್ಕಿಂತ ಹೆಚ್ಚು ಥಾಟ್ಸ್ ಜನ್ರೇಟ್ ಮಾಡಿದರೆ ನೀವು ಮತ್ತೆ ಹಾಸ್ಪಿಟಲಲ್ಲಿರ್ತೀವಿ ಅಷ್ಟೇ ಬೇರೆ ಏನಿಲ್ಲ ಓಕೆ ಅರವತ್ತು ಸಾವಿರ ಓಕೆ ಅಲ್ಲಿ ಅರವತ್ತು ಸಾವಿರ ಬಿಟ್ಟು ಒಂದು ಲಕ್ಷ ಥಾಟ್ಸ್ ಬರ್ತಾ ಉಂಟಂದ್ರೆ ನಿಮ್ಮ ಮೆಂಟಾಲಿಟಿ ಸರಿ ಇಲ್ಲ ಅಂತ ಆಯ್ತು ಅಲ್ವಾ ಮೆಂಟಲ್ ಎಲ್ಲೋ ಡಿಸ್ಟರ್ಬೆನ್ಸ್ ಆಗಿದೆ ಅಥವಾ ನೀವು ಸೈಕೋ ಆಗಿ ಇಟ್ಬಿಟ್ಟಿದ್ದೀರಿ ಅಂತ ಒಂದು ಆಗ ನೀವು ಎಲ್ಲಿರ್ತೀರ ಕಂಕನಾಡಿಯಲ್ಲಿ ಇರ್ತೀರ ಅಷ್ಟೇ ಬೇರೆ ಏನು ಮಾಡೋಕ್ಕಾಗಲ್ಲ ಓಕೆನಾ ಒಂದು ವೇಳೆ ಅರವತ್ತು ಸಾವಿರ ಥಾಟ್ಸ್ ಅನ್ನು ಜನರೇಟ್ ಅದರಲ್ಲಿ ಯಾವ ಥಾಟ್ಸ್ ಒಳ್ಳೇದು ಬೇಕು ಅಥವಾ ಕೆಟ್ಟದುಂಟು ಒಳ್ಳೆಯದನ್ನು ಪಿಕ್ ಮಾಡುವಂಥ ಕೆಲಸವನ್ನು ಯಾರು ಮಾಡ್ತಾರೆ ಬುಧ ಮಾಡ್ತಾನೆ ಬುಧ ಅದನ್ನು ಡ್ಯಾಲಿಟಿಗೆ ಒಳಪಡಿಸ್ತಾನೆ ಒಳ್ಳೇದ ಕೆಟ್ಟದ ಬೇಕಾ ಬೇಡವಾ ಮಾಡಬೇಕಾ ಇಲ್ವಾ ಆಗುತ್ತಾ ಇಲ್ವಾ ಈ ರೀತಿಯಾದಂಥ ಒಂದು ಪರೀಕ್ಷೆ ಒಳಪಡಿಸ್ತಾನೆ ಬುಧ ಆನಂತರ ಅದನ್ನು ಸರಿಯಾದ ರೀತಿಯಲ್ಲಿ ಮನನ ಮಾಡಿಕೊಂಡು ಅದರ ಬಗ್ಗೆ ಚಿಂತೆ ಮಾಡ್ತಾ 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 ಯೋಚನೆ ಮಾಡ್ತಾ ಅದನ್ನ ಸಬ್ ಕಾನ್ಸಿಯಸ್ ಮೈಂಡ್ ಪಾರ್ಸೆಲ್ ಮಾಡ್ತಾನೆ ಸಬ್ ಕಾನ್ಸಿಯಸ್ ಮೈಂಡ್ ಯಾರು ಇರ್ತಾರೆ ಚಂದ್ರ ಇರ್ತಾನೆ ಚಂದ್ರ ಬಂದು ನಿಮ್ಮ ಸಬ್ ಮೈಂಡ್ ಓಕೆ ಮನೋಕಾರಕ ಚಂದ್ರ ಓಕೆ ಆಗ ಚಂದ್ರ ಏನು ಮಾಡ್ತಾನೆ ಚಂದ್ರನಲ್ಲಿ ಡ್ಯುಯಾಲಿಟಿ ಇರಲ್ಲ ಓಕೆ ಅದಕ್ಕೋಸ್ಕರ ಚಂದ್ರ ಏನು ಮಾಡ್ತಾನೆ ಅವನಿಗೆ ಗೊತ್ತಿದೆಯೋ ಅದು ಒಳ್ಳೆಯದು ಅದು ಕೆಟ್ಟದೋ ಅವ್ನಿಗೆ ಬೇಕಾಗಿಲ್ಲ ಅದನ್ನು ಮ್ಯಾನಿಫೆಸ್ಟೇಶ್ ಮ್ಯಾನಿಫೆಸ್ಟೇಷನ್ಗೆ ತರಲಿಕ್ಕೆ ಶುರು ಮಾಡ್ತಾನೆ ಇದು ವಿಚಾರ ರಾಹುವಿನದು ಓಕೆನಾ ಈಗ ನಿಮ್ಮ ವಿಚಾರಗಳನ್ನೇ ನೀವು ಕಂಟ್ರೋಲ್ ಮಾಡಿಕೊಂಡಾಗ ಅಲ್ವ ಅಲ್ಲಿ ಪಾರ್ಟಲ್ಲಿ ರಾಹು ಇದನ್ನು ವಿಚಾರಗಳನ್ನ ಕಂಟ್ರೋಲ್ ವಿಚಾರಗಳು ಕಂಟ್ರೋಲ್ ಆಗಬೇಕಾದ್ರೆ ನಿಮಗೆ ಮೆಡಿಟೇಷನ್ ಬೇಕು ಬೆಳಿಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಕೂಡ ಮೆಡಿಟೇಷನ್ ಮಾಡಿಕೊಂಡಾಗ ವಿಚಾರಗಳು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಆ ವಿಚಾರಗಳು ಎಷ್ಟು ಬೇಕೋ ಅಷ್ಟು ನಾರ್ಮಲ್ ವೇಲಿ ಬರಲಿಕ್ಕೆ ಸ್ಟಾರ್ಟ್ ಆಗ ರಾಹು ಆಗ ಮಂಡ್ ಮಂಡ್ ಮೈಂಡೇನು ಕೂಲಾಗಿರ್ತದೆ ರಾಹುವಿನಿಂದ ಪ್ರಾಬ್ಲಮ್ ಆಗೋಲ್ಲ ಪಕ್ಕ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಓಕೆನಾ ಇದು ವಿಚಾರ ಅರ್ಥ ಮಾಡ್ಕೊಳ್ಳಿ ಹೇಗಿರುತ್ತೆ ಯಾರೆಲ್ಲ ಜ್ಯೋತಿಷ ಮಾಡ್ತೀರಾ ವಾಸ್ತು ಮಾಡ್ತೀರಾ ಸಂಖ್ಯಾಶಾಸ್ತ್ರ ಮಾಡ್ತೀರಾ ಫ್ಯೂಚರ್ ಪ್ರಿಡಿಕ್ಷನ್ ಮಾಡ್ತೀರಾ ಅವರಿಗೆಲ್ಲ ರಾಹು ಭಾಳ ಚೆನ್ನಾಗಿರಬೇಕು ಅವ್ರು ರಾಹುವನ್ನು ಭಾಳ ಚೆನ್ನಾಗಿ ಇಟ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದರೆ ಪ್ರಿಡಿಕ್ಷನ್ ಬರಲ್ಲ ಫ್ಯೂಚರ್ ಪ್ರಿಡಿಕ್ಷನ್ ಬರಲ್ಲ ಅವ್ರು ಏನು ಮಾತಾಡ್ತಾರೆ ಆ ಮಾತಿನ ಮಾತಿನ ಅರ್ಥ ಏನುಂಟು ಒಳ ಅರ್ಥ ಅದನ್ನು ಕ್ಯಾಚ್ ಮಾಡ್ಲಿಕ್ಕೆ ಆಗಲ್ಲ ರಾಹು ಚೆನ್ನಾಗಿಲ್ಲ ರಾಹು ಚೆನ್ನಾಗಿದರೆ ಎಲ್ಲ ಓಕೆ ಪರವಾಗಿಲ್ಲ ಆಗ ಕ್ಯಾಚ್ ಮಾಡ್ತಾರೆ ಅವ್ರು ಮಾತಾಡಿದ್ರೆ ಮಾತಾಡ್ದೆ ನಿಮ್ಗೆ ಗೊತ್ತಾಗುತ್ತೆ ಅವರ ಪ್ರಾಬ್ಲಮ್ ಏನು ಇನ್ಸ ಅವರ ಒಳಗಿರುವಂಥ ಪ್ರಾಬ್ಲಮ್ ಎಲ್ಲ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಅನಾವರಣಗೊಳ್ಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ರಾಹುವಿನ ಮುಖಾಂತರ ಆಗೋದು ಹಾಗಾಗಿ ರಾಹು ಮಹಾರಾಜನ ಈ ರೀತಿ ಚೆನ್ನಾಗಿ ಇಟ್ಕೊಳ್ಬೋದಲ್ಲ ಏನು ಇಲ್ಲದಂಥ ರೆಮಿಡಿನ್ಸ್ ರೆಮಿಡಿಸಿಕೊಟ್ಟಿದನಲ್ಲ ಟೀ ಪೌಡರ್ ದಾನ ಮಾಡೋದು ಧ್ಯಾನ ಮಾಡೋದು ರೈಟಾ ಎಲ್ಲರ ಜೊತೆಗೆ ಒಳ್ಳೆ ಸಂಬಂಧಗಳನ್ನಂತೂ ಬೆಳೆಸ್ಕೊಳ್ಳೇಬೇಕು ಅದರಲ್ಲೂ ಕೂಡ ವ್ಯಕ್ತಿಗಳ ಜೊತೆಗೆ ಅಲ್ವಾ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಹಾಗೇನಾಗುತ್ತೆ ನಿಮ್ಮ ಜಾತಕದ ರಾಹು ಮಹಾರಾಜ ಟೋಟಲಿ ಕಂಟ್ರೋಲ್ ಆಗ್ತಾನೆ ಕಂಟ್ರೋಲ್ಗೆ ಬರ್ತಾನೆ ಪರವಾಗಿಲ್ಲ ಇಲ್ಲಾಂದ್ರೆ ರಾಹುವಿನ ಕೆಲಸ ಏನಿರ್ತದೆ ಈ ಕುಂಭಲಗ್ನದವ್ರಿಗೆ ವಿಶೇಷ ಹೇಳಬೇಕಾದ್ರೆ ಅವ್ರಿಗೆ ಅವರ ಕೆಲಸ ಆಯಿತು ಅಂದಾಗ ಅಲ್ಲಿ ಕೈ ಕೊಟ್ಟು ಹೋಗಿರ್ತಾರೆ ಮತ್ತೆ ಅವರು ಅವರು ಅವರಂತೂ ಬರೋದಿಲ್ಲ ನಿಮಗೆ ರೈಟಾ ಅವರ ಕೆಲಸ ಆಯ್ತು ಕೈ ಕೊಟ್ಟು ಹೋಗಿಬಿಟ್ರು ಅಲ್ವಾ ಒಂಥ ಪರಿಸ್ಥಿತಿ ಕ್ರಿಯೇಟ್ ಆಯಿತು ಏನು ಮಾಡೋಕ್ಕಾಗಲ್ಲ ರೈಟಾ ಓಕೆ ಸೊ ಇದು ಒಂದು ವಿಶೇಷ ಅಂತ ಅಂತ ಹೇಳಿದ್ರೆ ಕೆಲವರಿಗೆ ಇರ್ತದೆ ಕೆಲವರು ಒಳ್ಳೆಯವರು ಇರ್ಬೋದು ಇಲ್ಲ ಅಂತ ಹೇಳಲ್ಲ ಯಾಕಂದರೆ ರಾಹು ಚೆನ್ನಾಗಿದ್ದಾಗ ಪರವಾಗಿಲ್ಲ ಕೆಲವರಿಗೆಲ್ಲ ಇಂಥ ಪರಿಸ್ಥಿತಿ ಇರ್ತದೆ ರೈಟಾ ಕೆಲಸ ಆಯಿತು ಅವ್ರಿಗೆ ಆಯಿತು ಅವ್ರಿಗೆ ಬೇಕಾದ ಸಿಕ್ತು ಅಲ್ಲಿಂದ ಓಟ ಏನು ಅಲ್ವಾ ಇಂಥದ್ದು ಕೂಡ ಇರೋ ಯಾಕಂದರೆ ರಾಹುತಾನೇ ಮೋಸ ತಾನೇ ಆತ ಏನು ಮಾಡೋಕ್ಕಾಗಲ್ಲ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ನಾಳೆ ಮನೆಯಲ್ಲಿ ಇರ್ತೀನಿ ಕಟ್ಪಾಡಿಯಲ್ಲಿ ಬಂದು ಯಾರು ಬೇಕೋ ದಾ ಜಾತಕ ತೋರಿಸ್ಬೋದು ತುಂಬ ಚೆನ್ನಾಗಿರುತ್ತೆ ಫೋನ್ ಮಾಡಿ ಬನ್ನಿ ಬರುವಾಗ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ ಓಕೆ ಈಗೇನು ಮಾಡೋಣ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಲಗ್ನದ ಬಗ್ಗೆ ಬಹಳಷ್ಟು ವಿಚಾರಣೆ ಹೇಳಲಿಕ್ಕೆ ಇದೆ ಖಂಡಿತ ಹೇಳ್ತಾನೆ ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿದ್ದ ದೈ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್